ನಮಸ್ಕಾರ ಸ್ನೇಹಿತರೆ ಸಾಧನಾ ಅಕಾಡೆಮಿ ಶಿಕಾರಿಪುರ ವತಿಯಿಂದ ನಾನು ಎನ್ ಕರಿಬಸಪ್ಪ ಸ್ನೇಹಿತರೆ ಈಗಾಗಲೇ ನಾವು ಕನ್ನಡ ಎಫ್ ಡಿ ಎ ಮತ್ತು ಎಸ್ ಡಿ ಎ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಪಟ್ಟಿರುವಂಥ ಕನ್ನಡ ವಿಶೇಷ ಪ್ರಶ್ನಾವಳಿ ಮಾಲಿಕೆ ಅನ್ನುವಂತಹ ಒಂದು ವಿಶೇಷವಾದಂಥ ಒಂದು ತರಗತಿಯಲ್ಲಿ ನಾನು ನೀವು ಭೇಟಿ ಆಗ್ತಾಯಿದ್ದೇವೆ ಇದರಲ್ಲಿ ಈಗಾಗಲೇ ಎರಡು ತರಗತಿಗಳನ್ನು ನಮ್ಮ ಅಕಾಡೆಮಿ ವತಿಯಿಂದ ನಿಮಗೆ ಪ್ರಸ್ತುತಪಡಿಸ್ತಾ ಈಗ ಮೂರನೇ ತರಗತಿ ಈ ತರಗತಿಯ ಮೂಲಕ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೇನೆ ಹಾಗಿದ್ದರೆ ಎಫ್ ಎಫ್ ಡಿ ಎ ಮತ್ತು ಎಸ್ ಡಿ ಎ ಪರೀಕ್ಷೆಗಳ ಕನ್ನಡ ಸಾಮಾನ್ಯ ಕನ್ನಡದ ವಿಶೇಷ ಪ್ರಶ್ನಾವಳಿ ಮಾಲಿಕೆ ಮೂರರಲ್ಲಿ ಯಾವ ವಿಷಯವನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೇನೆ ಅಥವಾ ಯಾವ ವಿಷಯ ನಿಮಗೆ ಇಲ್ಲಿ ಪರಿಚಯಿಸ್ತಾ ಇದ್ದೇನೆ ಅಂದರೆ ದೇಶಿ ಪದಗಳು ಮತ್ತು ಅನ್ಯ ದೇಶೀ ಪದಗಳು ಅಂತ ಭಾಳ ವಿಶಿಷ್ಟವಾಗಿರುವಂಥ ಒಂದು ಪ್ರಶ್ನಾವಳಿ ಇದರಲ್ಲಿ ದೇಶೀ ಪದಗಳು ಅಂದರೆ ಯಾವುದು ಅನ್ಯದೇಶಿ ಪದಗಳು ಅಂದರೆ ಯಾವುದು ಅನ್ನೋ ಸ್ಪಷ್ಟತೆ ನಮಗಾಗಬೇಕು ಹಾಗೆಯೇ ದೇಶೀ ಪದಗಳನ್ನ ಗುಂಪಿನಲ್ಲಿ ಅನ್ಯದೇಶಿ ಪದಗಳನ್ನು ಹೇಗೆ ಗುರುತಿಸಬೇಕು ಅಥವಾ ಅನ್ಯದೇಶೀ ಪದಗಳನ್ನು ಕೊಟ್ಟರೆ ದೇಶೀ ಪದಗಳನ್ನು ಹೇಗೆ ಗುರುತಿಸೋದು ಇದು ಸಾಮಾನ್ಯವಾಗಿ ಯಾವ ಥರ ಪ್ರಶ್ನೆ ಇರುತ್ತೆ ಮತ್ತು ಆ ಪ್ರಶ್ನೆಯನ್ನು ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕು ಸರಿಯಾದ ಉತ್ತರವನ್ನು ಹೇಗೆ ಗುರುತಿಸಬೇಕು ಅನ್ನುವಂಥ ವಿಚಾರವನ್ನು ನಾವು ಈ ತರಗತಿಯಲ್ಲಿ ಪೂರ್ಣ ಚರ್ಚೆ ಮಾಡ್ತಾ ಅದನ್ನು ಮನನ ಮಾಡ್ಕೊಳೋಣ ಹಾಗಿದ್ರೆ ಯಾಕೆ ನಾವು ತಡ ಮಾಡೋದು ಹಾಗಿದ್ರೆ ದೇಶ ಮತ್ತು ಅನ್ಯ ದೇಶ ಪದಗಳು ಅಂದರೆ ಏನು ಅನ್ನೋದನ್ನು ಸ್ಪಷ್ಟ ಮಾಡ್ಕೋಬೇಕಾದ್ರೆ ದೇಶ್ಯ ಪದಗಳು ಅಂದರೆ ದೇಶ ಪದಗಳು ಅಂತಂದರೆ ಅಚ್ಚಗನ್ನಡ ಪದಗಳು ಕನ್ನಡದ ದೇಶ್ಯ ಪದಗಳು ಅಂದರೆ ಕನ್ನಡದ ಪ್ರದೇಶದಲ್ಲಿ ಮೂಲದಿಂದ ಕನ್ನಡದ ಲಕ್ಷಣಕ್ಕೆ ಜಾಯಮಾನಕ್ಕೆ ಒಗ್ಗಿ ಬಳಸುವಂಥ ಅಚ್ಚ ಕನ್ನಡದ ಪದಗಳನ್ನು ದೇಶಿ ಪದಗಳು ಅಂತ ಕರಿತೀವಿ ಅಂದರೆ ಈ ಭಾಷೆ ಮೇಲೆ ಯಾವುದೇ ಬೇರೆ ಭಾಷೆಯ ಪ್ರಭಾವದಿಂದ ಬಂದ ಆಗಿರಬಾರ್ದು ಮೂಲತಃ ಕನ್ನಡದ್ದೇ ಆಗಿರುವಂಥ ಪದಗಳನ್ನು ಅಚ್ಚ ಕನ್ನಡ ಪದಗಳು ಅಂತ ಕರಿತೀವಿ ಹಾಗಿದ್ರೆ ಒಂದು ಭಾಷೆ ಮೇಲೆ ಸಾಮಾನ್ಯವಾಗಿ ಬೇರೆ ಬೇರೆ ಭಾಷೆಗಳ ಅಂದರೆ ಆಡಳಿತದ ದೃಷ್ಟಿ ಇರ್ಬೋದು ವ್ಯವಹಾರದ ದೃಷ್ಟಿ ಇರ್ಬೋದು ಪ್ರದೇಶದ ಅಕ್ಕಪಕ್ಕದ ಪ್ರದೇಶದ ಪ್ರಭಾವ ಇರ್ಬೋದು ಈಗ ಬೇರೆ ಬೇರೆ ಕಾರಣಗಳಿಂದ ಆ ಪ್ರ ಆ ಭಾಷೆ ಬೇರೆಯ ಭಾಷೆಯ ಪ್ರಭಾವ ಈ ಕನ್ನಡದ ಭಾಷೆಯ ಮೇಲಾಗಿ ಅಲ್ಲಿ ಬಳಸುವಂತಹ ಪದಗಳು ಸ್ವಲ್ಪ ಮಟ್ಟಿನ ಬದಲಾವಣೆ ಅಂದರೆ ಕನ್ನಡದ ಲಕ್ಷಣಕ್ಕೆ ಒಗ್ಗುವಂತೆ ಬದಲಾವಣೆ ಆಗಿ ಕನ್ನಡದಲ್ಲಿ ಬಳಕೆ ಆಗ್ತಾ ಇರುವಂಥ ಪದಗಳು ಸಾಕಷ್ಟನ್ನು ನಾವು ಗುರುತಿಸ್ಬೋದು ಕನ್ನಡ ಅಷ್ಟೇ ಅಲ್ಲ ಎಲ್ಲ ಭಾಷೆಗಳಲ್ಲೂ ಈ ಥರದ ಏನು ಕೊಡುಕೊಳ್ಳುವಿಕೆಯ ಪ್ರಕ್ರಿಯೆ ನಡೀತಾ ಇರುತ್ತೆ ಆದರೆ ಈ ಪರೀಕ್ಷೆಯಲ್ಲಿ ಏನು ಮಾಡ್ತಾರೆ ಅಂದರೆ ಅಚ್ಚಗನ್ನಡದ ಪದಗಳನ್ನು ಗುರುತಿಸುವಂತಹ ಮತ್ತು ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ಬಳಕೆಯಲ್ಲಿರುವಂತಹ ಪದಗಳನ್ನು ಸ್ಪಷ್ಟವಾಗಿ ಗುರುತಿಸುವಂತಹ ಸಾಮರ್ಥ್ಯ ನಮ್ಮ ಅಭ್ಯರ್ಥಿಗಳಿಗೆ ಅಥವಾ ನಮ್ಮ ವಿದ್ಯಾರ್ಥಿಗಳಿಗೆ ಎಷ್ಟು ಇದೆ ಅನ್ನನ್ನು ಪರೀಕ್ಷಿಸುವುದೇ ಈ ಪ್ರಶ್ನಾವಳಿಯ ಬಹಳ ಮುಖ್ಯವಾದಂಥ ಉದ್ದೇಶ ಆಗಿರ್ತೈತಿ ಹಾಗಾಗಿ ನಾವು ಏನು ಈ ಸಾಮಾನ್ಯ ಕನ್ನಡ ಪರೀಕ್ಷೆಯನ್ನು ತಗೊಂಡಾಗ ಅಲ್ಲಿ ಈ ಸಾಮರ್ಥ್ಯವನ್ನು ನಮಗೆ ಬಹಳ ಗರಿಷ್ಠ ಮಟ್ಟದಲ್ಲಿ ಸಾಮರ್ಥ್ಯ ಇದೆ ಅನ್ನೋದನ್ನು ನಾವು ಉತ್ತರದ ಮೂಲಕ ದೃಢೀಕರಿಸಬೇಕಾಗುತ್ತೆ ಹಾಗಾಗಿ ಈ ವಿಡಿಯೋದಲ್ಲಿ ಆ ದೃಢೀಕರಿಸುವಂಥ ಸಾಮರ್ಥ್ಯ ನಿಮಗೆ ಖಂಡಿತವಾಗೂ ನಮ್ಮ ಅಕಾಡೆಮಿಯಿಂದ ಲಭಿಸುತ್ತೆ ಅನ್ನೋವಂಥ ಆಶ್ವಾಸನೆಯನ್ನು ಭರವಸೆಯನ್ನು ಕೊಡ್ತಾ ಈ ತರಗತಿಯನ್ನು ನಾನು ಮುಂದುವರಿಸ್ತಾ ಇದ್ದೇನೆ ಸ್ನೇಹಿತರೆ ದೇಶ ಪದಗಳು ಅನ್ನೋದು ನಮಗೆ ಸ್ಪಷ್ಟ ಆದರೆ ಹಾಗಿದ್ದರೆ ಅನ್ಯ ದೇಶ ಪದ ಯಾವುದು ಅಂತ ಗುರುತಿಸ್ಬೋದು ಹಾಗೆ ದೇಶ ಪದಗಳು ಅಂದರೆ ಯಾವುದು ಅಚ್ಚಗನ್ನಡದ ಪದಗಳು ಈಗ ಹಂಗಿದ್ರೇನು ಬೇರೆ ಯಾವುದೇ ಭಾಷೆಯಿಂದ ಎರವಲು ಪಡೆಯದೇ ಕನ್ನಡದಲ್ಲಿಯೇ ಇದ್ದ ಪದಗಳನ್ನು ಅಚ್ಚಗನ್ನಡದ ಪದಗಳು ಅಥವಾ ದೇಶ್ಯ ಪದಗಳು ಅಂತ ಕರಿತೀವಿ ಹಾಗಿದ್ದರೆ ಅಚ್ಚಗನ್ನಡದ ಪದಗಳು ದೇಶ ಪದಗಳು ಅಂತ ಕರಿತೀವಲ್ಲ ಅವು ಯಾವ್ಯಾವು ಹಾಗಿದ್ದರೆ ಅಂತ ನೋಡೋದಾದರೆ ಭಾಳ ಮುಖ್ಯವಾಗಿ ಒಂದು ಐದಾರು ಪ್ರಕಾರಗಳಲ್ಲಿ ನಾನಿಂದ ವಿಂಗಡಿಸಿ ನಿಮಗೆ ದೃಢಪಡಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಏನು ಹಂಗಿದ್ರೆ ಒಂದೇ ಪ್ರಕಾರ ದೇಹದ ಅಂಗಾಂಗಗಳನ್ನು ಸೂಚಿಸುವ ಪದಗಳು ನಾವು ಸಾಮಾನ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ಏನೋ ಗ್ರಾ ನಗರ ಪ್ರದೇಶಗಳಲ್ಲಿ ಅಲ್ಲ ಗ್ರಾಮೀಣ ಪ್ರದೇಶ ಅದರ ಸಂಪರ್ಕ ನಮಗಿರಬೇಕಾಗ್ತೈತಿ ಬಹಳ ಇಂಪಾರ್ಟೆಂಟಾಗಿ ಇದನ್ನು ಗುರುತಿಸ್ಬೇಕಾದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ದೇಹದ ಅಂಗಾಂಗಗಳಿಗೆ ಕರೆಯುವಂಥ ಹೆಸರುಗಳನ್ನು ನಾವು ದೇಶ ಪದಗಳು ಅಂತ ಗುರುತಿಸ್ತೀವಿ ಉದಾಹರಣೆಗೆ ಕೈ ಅನ್ನೋದಿರ್ಬೋದು ಕಾಲು ಅನ್ನೋದಿರ್ಬೋದು ಹೊಟ್ಟೆ ಅನ್ನೋದಿರ್ಬೋದು ತಲೆ ಅನ್ನೋದಿರ್ಬೋದು ಅಲ್ವಾ ಇವೆಲ್ಲವೂ ಬೆನ್ನು ಅನ್ನೋದಿರ್ಬೋದು ಇವೆಲ್ಲವನ್ನು ನಾವು ದೇಶ ಪದಗಳು ಅಂತ ಕರಿತೀವಿ ಅಂದರೆ ದೇಹದ ಅಂಗಾಂಗವನ್ನು ಸೂಚಿಸುವ ಗ್ರಾಮೀಣ ಜನರು ಹೆಸರಿಸುವ ಪದಗಳು ಇವನ್ನು ನಾವು ದೇಶಪದಗಳು ಅಂತ ಕರಿತೀವಿ ದೇಶ ಪದಗಳನ್ನು ಗುರುತಿಸ್ಬೋದು ನಮ್ಮ ಸಂಬಂಧಗಳು ಈಗ ಸಂಬಂಧಗಳು ಆ ಗ್ರಾಮೀಣ ಪ್ರದೇಶದಲ್ಲೂ ಸಹಿತ ಈ ಅನ್ಯ ಭಾಷೆಯ ಪ್ರಭಾವ ತುಂಬ ಆಗಿಬಿಟ್ಟು ನಮಗೀಗಾಗಲೇ ಏನು ನಮ್ಮ ದಿನನಿತ್ಯದ ಮಾರ್ಗದರ್ಶಿ ಯಾವುದೀಗ ಎಲ್ಲದಕ್ಕೂ ಮಾರ್ಗದರ್ಶಿ ಆದರ್ಶ ನಮಗೆ ಯಾವುದು ದೂರದರ್ಶನ ಅದರಲ್ಲೂ ಬರುವಂಥ ವೈವಿಧ್ಯಮಯವಾಗಿರುವಂಥ ಧಾರಾವಾಹಿಗಳು ಅಥವಾ ಅಲ್ಲಿ ಬರುವಂಥ ಸಿನಿಮಾಗಳು ಅಲ್ವಾ ಹಾಗೆಯೇ ಕಿರುಚಿತ್ರಗಳು ಇವೆಲ್ಲ ನಮ್ಮ ಭಾಷೆಯನ್ನು ಸಂಸ್ಕೃತಿಯನ್ನು ವೇಷವನ್ನು ಭೂಷಣವನ್ನು ಎಲ್ಲದೂ ಬದಲಾಯಿಸ್ತಾ ಇದ್ದಾವೆ ನಾವು ದೇಶವಾಗಿ ಉಳ್ಕೊಳಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆದರೂ ನಾವು ಅದನ್ನು ಒಂದಿಷ್ಟು ಗಮನಿಸೋದಾದರೆ ಸಂಬಂಧವಾಚಕ ಪದಗಳು ಅಪ್ಪ ಅನ್ನೋದು ಈಗ ಬಳಕೆಯೇ ಕಡಿಮೆ ಆಗ್ತಾ ಇದೆ ಅಲ್ವಾ ಖಂಡಿತವಾಗಿ ಅದಕ್ಕಾಗಿಯೇ ಇಷ್ಟೊಂದು ಒಂದಿಷ್ಟು ಕಳಕಳೆಯನ್ನು ವ್ಯಕ್ತಪಡಿಸ್ಬೇಕಾಯ್ತು ಓಕೆ ಅಪ್ಪ ಅನ್ನೋದು ಅಮ್ಮ ಅನ್ನೋದು ಮಗ ಅನ್ನೋದು ಹೆಂಡತಿ ಮಗಳು ಚಿಕ್ಕಪ್ಪ ಚಿಕ್ಕಮ್ಮ ಅಲ್ವಾ ದೊಡ್ಡಪ್ಪ ದೊಡ್ಡಮ್ಮ ಅಜ್ಜ ಅಜ್ಜಿ ಮಾವ ಅಲ್ವ ಅತ್ತೆ ಇವೆಲ್ಲವನ್ನು ನಾವು ಸಂಬಂಧವಾಚಕ ಪದಗಳು ಅಂತ ಕರಿತೀವಿ ಇವು ಸಹಿತ ದೇಶ ಪದಗಳಾಗಿರ್ತವೆ ಹಾಗೆ ಮತ್ತೊಂದು ರೀತಿಯ ದೇಶ ಪದಗಳು ನೋಡೋಣ ಏನು ಪ್ರಾಣಿವಾಚಕ ಪದಗಳು ಪ್ರಾಣಿವಾಚಕ ಪದಗಳು ಅಂತಂದರೆ ಸಾಮಾನ್ಯವಾಗಿ ಮೂಲದಲ್ಲಿ ಕನ್ನಡ ಭಾಷೆ ಹುಟ್ಟಬೇಕಾದ್ರೆ ನಾವು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೋಡುವಾಗ ಅಲ್ಲ ಕನ್ನಡ ಭಾಷಾ ಚರಿತ್ರೆಯಲ್ಲಿ ನೋಡುವಾಗ ಅಲ್ಲಿ ಮೂಲದಲ್ಲಿ ಕನ್ನಡವನ್ನು ಅಥವಾ ದ್ರಾವಿಡ ಭಾಷೆಗಳನ್ನು ಹುಟ್ಟಬೇಕಾದ್ರೆ ನಮ್ಮ ಆಗಿನ ಪರಿಸರದಲ್ಲಿ ಯಾವ್ಯಾವ ಪ್ರಾಣಿಗಳು ಇದ್ದವೋ ಆ ಪ್ರಾಣಿಗಳನ್ನು ಗುರುತಿಸುವಂತಹ ಪದಗಳನ್ನು ಆಗಿನ ಜನ ಇದ್ದರು ಅದರಲ್ಲಿ ದನ ಇರ್ಬೋದು ಆಕಳು ಇರ್ಬೋದು ಅಲ್ವಾ ಹುಲಿ ಅನ್ನೋದಿರ್ಬೋದು ಇಲಿ ಅನ್ನೋದಿರ್ಬೋದು ಹಾವು ಅನ್ನೋದಿರ್ಬೋದು ಆನೆ ಅನ್ನೋದಿರ್ಬೋದು ಇವೆಲ್ಲವನ್ನು ನಾವು ಪ್ರಾಣಿವಾಚಕ ಪದಗಳು ಅಂತ ಕರಿತೀವಿ ಇವೆಲ್ಲ ದೇಶ ಪದಗಳು ಇಂಥವನ್ನೆಲ್ಲ ದೇಶ ಪದಗಳು ಅಂತ ಕರಿತೀವಿ ಇನ್ನೊಂದು ಪದಾರ್ಥವಾಚಕ ಪದಗಳು ನಮ್ಮ ಸಾ ಅತ್ಯಂತ ಸರಳ ಅಂದರೆ ಪೂರ್ವದ ಗ್ರಾಮೀಣ ಜನರ ಅಗತ್ಯಗಳಿಗೆ ಇರುವಂಥ ಅನಿವಾರ್ಯವಾಗಿ ಬೇಕಾಗಿರುವಂಥ ಅಗತ್ಯ ಜೀವನದ ಅಗತ್ಯಗಳಿಗೆ ಇರುವಂಥ ಪದಾರ್ಥಗಳಿದ್ದವು ಆ ಪದ ಈಗ ಬ್ಯಾಡಗಿದ್ದೆಲ್ಲ ಅಗತ್ಯ ಆಗಿಬಿಟ್ಟಿದೆ ಅದೆಲ್ಲ ಹೇಳೋದು ನಾನು ಅಂದರೆ ಈಗ ಅಗತ್ಯ ಐತೋ ಇಲ್ಲೋ ಗೊತ್ತಿಲ್ಲ ಎಲ್ಲವನ್ನೂ ಅಗತ್ಯ ಅಗತ್ಯ ಅಂತಂದ ನಾನು ನಮ್ಮದಾಗಿಸ್ಕೊತಾ ಇದ್ದೇವೆ ಅದರಿಂದ ತುಂಬ ಜೀವನವನ್ನು ಭಾರ ಮತ್ತು ಸಂಕೀರ್ಣ ಮಾಡ್ಕೊತಾ ಇದ್ದೇವೆ ಅದಕ್ಕಲ್ಲ ಸರಳವಾದಂಥ ಬದುಕಿಗೆ ಬೇಕಾಗಿರುವಂಥ ಪದಗಳಲ್ಲಿ ಹಾಲು ಉಪ್ಪು ಆದರೆ ಮತ್ತೆ ಮನೆಗೆ ಸಂಬಂಧಪಟ್ಟಂಗೆ ಆದರೆ ಮನೆ ಬಾಗಿಲು ಚಿಲಕ ಇಂಥವನ್ನೆಲ್ಲವೂ ನಾವು ಪದಾರ್ಥವಾಚಕ ಪದಗಳು ಅಂತ ಕರಿತೀವಿ ಇವು ಸಹಿತ ಪದಗಳು ಅಂತ ಗುರುತಿಸ್ಬೋದು ಹಾಗೆಯೇ ಇನ್ನೊಂದು ಭಾಳ ಮುಖ್ಯವಾದಂಥ ಮತ್ತೊಂದು ಪ್ರಕಾರದ ಪದಗಳನ್ನು ನಾವು ದೇಶ ಪದಗಳು ಅನ್ಬೋದು ಅದ್ಯಾವುದು ಸಂಖ್ಯಾವಾಚಕಗಳು ಸಂಖ್ಯಾವಾಚಕಗಳು ಒಂದು ಎರಡು ಮೂರು ನಾಲ್ಕು ಅಲ್ಲಿಂದ ಹಿಡಿದು ಎಲ್ಲಿವರೆಗೂ ನೂರು ಅನ್ನೋವರೆಗೂ ಆಯಿತು ಹಾಗೆಯೇ ನೂರ ಒಂದು ನೂರ ಎರಡು ಹೀಗಿರ್ಬೋದು ಐನೂರು ಆದರೆ ಸಾವಿರ ಅನ್ನೋದು ನಮ್ಮ ದೇಶ ಪದ ಅಲ್ಲ ಸಾವಿರ ಅನ್ನೋದು ಸಾವಿರ ಅನ್ನೋದರಿಂದ ಸಾವಿರ ಅನ್ನೋ ಪದ ಬಂತು ಆದರೆ ನೂರು ಅನ್ನೋದಿದೆಯಲ್ಲ ಶತ ಅನ್ನೋದು ಸಂಸ್ಕೃತ ಪದ ನಾವು ಅದನ್ನು ನೂರು ಅಂತ ಮೂಲದಲ್ಲಿ ಕನ್ನಡದಲ್ಲೇ ಬಳಸ್ತಾ ಬಳಸ್ತಾಯಿದ್ರು ಹಾಗಾಗಿ ದೇಶ ಪದ ಐದು ನೂರು ಇದೆಯಲ್ಲ ಅದು ಸಹಿತ ಪದ ಆಯಿತು ಆದರೆ ಎಲ್ಲಿವರೆಗೂ ಇದು ಪದಗಳು ಬಳಕೆ ಮಾಡ್ತಾಯಿದ್ವಿ ಅಂದರೆ ಒಂಬೈನೂರ ತೊಂಬತ್ತೊಂಬತ್ತು ತರವರೆಗೆ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳು ಒಂದರಿಂದ ಒಂಬೈನೂರ ತೊಂಬತ್ತೊಂಬತ್ತರವರೆಗಿನ ಸಂಖ್ಯೆಗಳನ್ನು ಸೂಚಿಸುವ ಪದಗಳಿಗೆಲ್ಲ ನಾವು ದೇಶ ಪದಗಳು ಅಂದರೆ ಸಂಖ್ಯಾವಾಚಕ ಪದಗಳು ಅಯ್ಯೋ ದೇಶ ಪದಗಳಾಗಿದ್ವು ಆದರೂ ಮುಂದಿನ ಪದಗಳೆಲ್ಲ ಅದು ದೇಶ ಪದಗಳಲ್ಲ ಅನ್ಯ ದೇಶ ಪದಗಳು ಆಗ್ತವೆ ನೋಡೋಣ ಹಾಗೆ ಮತ್ತೊಂದು ರೀತಿಯ ದೇಶ ಪದಗಳನ್ನು ಗುರುತಿಸ್ಬೋದು ಸರ್ವನಾಮಗಳು ಎಲ್ಲ ಸರ್ವನಾಮಗಳನ್ನು ಸಹಿತ ನಾವು ದೇಶ ಪದಗಳು ಅಂತ ಗುರುತಿಸ್ತೀವಿ ನಾನು ಅನ್ನೋದಿರ್ಬೋದು ನೀನು ಅನ್ನೋದಿರ್ಬೋದು ಅವನು ಅನ್ನೋದಿರ್ಬೋದು ಅದು ಅವಳು ಅವು ಮತ್ತು ಅವರು ಇವರು ಇವೆಲ್ಲವೂ ಸಹಿತ ಸರ್ವನಾಮ ಪದಗಳು ಈ ಸರ್ವನಾಮ ಪದಗಳು ಏನಿದ್ದಾವೆ ಅಷ್ಟು ಇದು ದೇಶ ಪದಗಳು ಇನ್ನೊಂದು ಬಹಳ ಮುಖ್ಯವಾದದ್ದು ಅಂತಂದರೆ ಧಾತುಗಳು ಅಂದರೆ ಕ್ರಿಯಾಪದಗಳ ಮೂಲ ರೂಪದನ್ನು ಧಾತು ಅಂತ ಕರಿತೀವಿ ಈ ಧಾತುಗಳು ಅಥವಾ ಕ್ರಿಯಾಪದಗಳು ಸಹಿತ ಇವು ದೇಶ ಪದಗಳು ಯಾವುದರಲ್ಲಿ ತಿನ್ನು ಹೋಗು ಕೇಳು ಬಿಡು ನೋಡು ಅ ಇವೆಲ್ಲವನ್ನೂ ಸಹಿತ ನಾವು ಧಾತುಗಳು ಅಂತ ಕೇಳಿದ್ವಿ ಇವು ಸಹಿತ ದೇಶಪದಗಳು ಇಷ್ಟನ್ನು ನಾವು ದೇಶಪದಗಳು ಅಂತ ಗುರುತಿಸ್ಬೋದು ಹಾಗಿದ್ದರೆ ನಮಗೆ ಬರುವಂಥ ಪರೀಕ್ಷೆಯಲ್ಲಿ ಯಾವ ಥರ ಪ್ರಶ್ನೆ ಕೇಳ್ತಾರೆ ಮತ್ತು ಎಷ್ಟು ಪ್ರಶ್ನೆ ಕೇಳ್ತಾರೆ ಇದನ್ನು ನೋಡೋದಾದರೆ ಯಾವುದೇ ಎಸ್ ಡಿ ಎ ಇರ್ಬೋದು ಅಥವಾ ಎಫ್ ಡಿ ಎ ಇರ್ಬೋದು ಈ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಈ ಥರದ ಅಂದರೆ ದೇಶ ಮತ್ತು ಅನ್ಯ ದೇಶ ಪದಗಳಿಗೆ ಸಂಪಟ್ಟಂಗೆ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕೇಳ್ತಾರೆ ಕೆಲವು ಕಡೆಗೆ ನಾಲ್ಕು ಕೇಳಿದರೆ ಕೆಲವು ಕಡೆಗೆ ಐದು ಪ್ರಶ್ನೆ ಕೇಳಿದರೆ ಈಗ ನಾಲ್ಕರಿಂದ ಐದು ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಇದೆ ಸ್ವಲ್ಪ ಇದನ್ನು ಗುರುತಿಸೋದು ಕಷ್ಟದ ಕೆಲಸ ಹಾಗಾಗಿ ಈ ವಿಡಿಯೋದಲ್ಲಿ ಈ ತರಗತಿಗಳಲ್ಲಿ ನೀವು ಚೆನ್ನಾಗಿ ಇದನ್ನು ಅರ್ಥ ಮಾಡ್ಕೊಂಡು ಮನನ ಮಾಡ್ಕೊಂಡು ಹೇಗೆ ಗುರುತಿಸಬೇಕು ಅನ್ನುವಂಥ ಚರ್ಚೆಯಲ್ಲಿ ತಾವೆಲ್ಲ ಪಾಲ್ಗೊಳ್ಬೇಕು ಅನ್ನೋದು ನನ್ನ ವಿನಂತಿ ಹಾಗಿದ್ದರೆ ನೋಡೋಣ ಹಂಗಾರೆ ಪ್ರಶ್ನಾವಳಿ ಆಧಾರವಾಗಿ ಇಟ್ಟುಕೊಂಡು ನಾವು ಇದನ್ನು ಚರ್ಚೆ ಮಾಡೋಣ ಯಾವ ಪ್ರಶ್ನಾವಳಿ ನಾನು ಯಾವಾಗಲೇ ಹೇಳಿದೆ ಎಸ್ ಡಿ ಎ ಎಫ್ ಡಿ ಯ ನಾವು ಪ್ರಶ್ನಾವಳಿ ವಿಶೇಷ ಪ್ರಶ್ನಾವಳಿ ಮಾಲಿಕೆ ಅಂತಂದು ಹೇಳಿದೆ ನಾನು ಈ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಈ ಪ್ರಶ್ನಾವಳಿಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನು ಹೇಗೆ ದೇಶ ಪದ ಹೇಗೆ ಅನ್ಯ ದೇಶ ಪದ ಅಂತ ವಿಂಗಡಿಸಿ ಗುರುತಿಸುವಂಥ ಪ್ರಯತ್ನ ನಾವು ಮಾಡ್ತಾ ಮಾಡ್ತಾ ಆ ಒಂದು ದೃಷ್ಟಿಕೋನವನ್ನು ಇನ್ನಷ್ಟು ವಿಸ್ತರಿಸ್ಕೊಳ್ಳೋಣ ಹಾಗಿದ್ದರೆ ನೋಡೋಣ ಒಂದನೇ ಪ್ರಶ್ನೆ ಹೀಗಿದೆ ದೇಶ ಪದಗಳನ್ನು ಗುರುತಿಸಿ ಅಂತ ಹೇಳಿ ನಾಲ್ಕು ಆಪ್ಷನನ್ನು ಕೊಟ್ಟಿದ್ದಾರೆ ಇಲ್ಲಿ ಇದರಲ್ಲಿ ಪದವನ್ನು ಗುರುತಿಸಿ ಇಲ್ಲೇನು ಮಾಡಿದರೆ ಒಂದು ನಕಲಿ ಅಂತ ಒಂದು ಪದ ಇದೆ ಇನ್ನೊಂದು ಕಾಗದ ಅಂತ ಒಂದು ಪದ ಇದೆ ಮಹತ್ ಅನ್ನೋದೊಂದು ಪದ ಇದೆ ನೇಸರ ಅನ್ನೋದೊಂದು ಪದ ಇದೆ ಇದರಲ್ಲಿ ಯಾವುದು ದೇಶ ಪದ ಅಲ್ವಾ ಇದು ಭಾರಿ ಕಷ್ಟ ಗೊತ್ತಾಗೋದೇ ಇಲ್ಲ ತುಂಬ ಕಷ್ಟ ಅನ್ನಿಸ್ತೈತಲ್ವ ಯಾಕೆ ಅಂದರೆ ನಕಲಿ ಅನ್ನೋದೂ ನಾವು ದಿನನಿತ್ಯ ಬಳಸ್ತಾ ಇದ್ದೇವೆ ಆದರೆ ಪದದ ರಚನೆ ನೋಡಬೇಕು ಬಹಳ ಇಂಪಾರ್ಟೆಂಟ್ ಅದರ ಧ್ವನಿ ನೋಡಬೇಕು ನಕಲಿ ಅನ್ನೋದು ನೋಡಿರಿ ಇದು ಬೇರೆ ಬೇರೆ ಕಡೆನೂ ಇದು ಕೇಳಿ ಬರುತ್ತೆ ನಮಗೆ ಬಟ್ ಕನ್ನಡದಲ್ಲೇ ಮೂಲದಲ್ಲಿದ್ದಿದ್ದು ಪದನ ಇದು ಅಂತ ನೋಡೋದಾದರೆ ಕಷ್ಟ ಅಲ್ವಾ ಹಾಗೆಯೇ ಇನ್ನೊಂದು ಕಾಗದ ಅನ್ನೋದಿರ್ಬೋದು ಮಹತ್ವ ಅನ್ನೋದಿರ್ಬೋದು ಇನ್ನೊಂದು ನೇಸರ ಅನ್ನೋದಿರ್ಬೋದು ಇವರಲ್ಲಿ ಬಹಳ ಮುಖ್ಯವಾಗಿ ದೇಶಪದ ಯಾವುದು ಅಂತ ನೋಡೋದಾದರೆ ನಾವು ನೋಡೋಣ ಸ್ವಲ್ಪ ವಿವರವಾದಂಥ ಮಾಹಿತಿಯನ್ನು ನಾನು ಇನ್ನೊಂದು ಸ್ವಲ್ಪ ನಿಮ್ಮ ಹತ್ರ ಚರ್ಚೆ ಮಾಡಿ ಇದನ್ನು ಹಂಚ್ಕೊಳ್ಳೋದಾದರೆ ನೋಡ್ರಿ ನೇಸರ ಅನ್ನೋದಿದೆಯಲ್ಲ ಇದು ದೇಶಪದ ನೇಸರ ಅನ್ನೋದು ನಿಜವಾಗ್ಲೂ ಪೂರ್ವದಿಂದ ಬಳಕೆಯಲ್ಲಿದ್ದಂಥ ಪದ ಇದು ನೇಸರ ಅನ್ನೋದು ಇನ್ನು ನಕಲಿ ಕಾಗದ ಮಹತ್ ಈ ಪದಗಳು ದೇಶ ಪದಗಳು ಅಲ್ಲ ಇವು ಅನ್ಯ ದೇಶ ಪದಗಳು ಇದರಲ್ಲಿ ನಕಲಿ ಅನ್ನೋ ಪದ ಇದೆಯಲ್ಲ ಇದು ಅರಬ್ಬಿ ಭಾಷೆಯಿಂದ ಬಂದಂಥ ಪದ ನಕಲಿ ಅನ್ನೋವಂಥದ್ದು ಅರಬ್ಬರು ನಮ್ಮ ದೇಶವನ್ನು ಆಳ್ವಿಕೆ ಮಾಡುವಾಗ ಅಲ್ಲಿಯ ಅವರ ಜೊತೆಯಲ್ಲಿ ಅವರ ಭಾಷೆನೂ ಬಂತು ಹಾಗಾಗಿ ಅವರ ಭಾಷೆಯ ಜೊತೆಯಲ್ಲಿ ನಮಗೆ ಪರಿಚಯ ಆಗಿರುವಂಥ ಒಂದು ಹೊಸ ಪರಿಕಲ್ಪನೆ ಅದು ಅಲ್ಲಿವರೆಗೂ ನಮಗೆ ನಮ್ಮಲ್ಲಿ ಅಂದರೆ ಮೂಲ ಕನ್ನಡಿಗರಲ್ಲಿ ಈ ನಕಲಿಯ ಭಾವ ಇರಲಿಲ್ಲ ಅದ ಹಾಗಾಗಿ ನಕಲಿ ಅನ್ನೋದು ಅರಬ್ನಿಂದ ಕನ್ನಡದಲ್ಲಿ ಬಳಕೆ ಮಾಡ್ಕೊಂಡಂಥ ಪದ ಇನ್ನೊಂದು ಕಾಗದ ಅನ್ನೋದು ಅಷ್ಟೇ ಇದು ನಮ್ಮಲ್ಲಿರಲಿಲ್ಲ ಕಾಗದ ಅನ್ನೋದು ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥ ಪದ ಇನ್ನೊಂದು ಮಹತ್ ಅನ್ನೋ ಪದನೂ ಸಹಿತ ಸಂಸ್ಕೃತದಿಂದ ಬಂದಂಥ ಪದ ಇನ್ನೊಂದು ನೇಸರ ಅನ್ನೋದು ಇದು ದೇಶ ಪದ ನೇಸರ ಅಂದರೆ ಏನು ಅನ್ನೋದು ಭಾಳ ಇಂಪಾರ್ಟೆಂಟ್ ಅಂತ ನೋಡ್ಕೋಬೇಕು ನಾವು ಅಲ್ವಾ ನೇಸರ ಅಂದರೆ ಸೂರ್ಯ ಅಂತ ಅರ್ಥ ಸೂರ್ಯ ಅನ್ನೋದು ಸಂಸ್ಕೃತ ಪದ ಅದು ನಮಗೆ ಗೊತ್ತಾಗ್ತಾ ಇದೆ ಆದರೆ ನೇಸರ ಅನ್ನೋದು ನಾವು ಕಳೀತಾ ಇದ್ದೀವಿ ಅಥವಾ ನಾವು ಅದನ್ನು ಮರಿತಾಯಿದ್ದೀವಿ ಅಥವಾ ಬಳಕೆ ಮಾಡ್ತಾ ಇಲ್ಲ ನೇಸರ ಅನ್ನೋದು ಸೂರ್ಯ ಅನ್ನೋದಕ್ಕೆ ಇರುವಂಥ ಮತ್ತೊಂದು ದೇಶಪದ ಕನ್ನಡ ಪದ ಇದೇ ಥರ ಇನ್ನೊಂದು ಪದ ಇದೆ ಹೊತ್ತು ಅಂತ ಪದ ಬಳಕೆ ಮಾಡ್ತೀವಿ ನಾವು ಈ ಹೊತ್ತು ಅನ್ನೋದು ಸಹಿತ ಪದ ನೀವು ಕೇಳಬೋದು ಭಾಳ ಕಡೆ ಏ ಹೊತ್ತು ಹುಟ್ಟೈತೆನೋ ನೋಡೋ ಅಥವಾ ಹೊತ್ತು ಮುಳುಗೇತನೋ ನೋಡೋ ಅಂತ ಕೇಳ್ತಾರೆ ಏನಂದ್ರೆ ಹೊತ್ತು ಹುಟ್ಟೈತಿ ಅಂದರೆ ಸೂರ್ಯ ಹುಟ್ಟಿದಾನ ಹೊತ್ತು ಮುಳುಗೆತ್ತಿ ಅಂದರೆ ಸೂರ್ಯ ಮುಳುಗಿದಾನ ಅನ್ನೋದಕ್ಕೆ ಇದೂ ಸಹಿತ ಹೊತ್ತು ನೇಸರ ಇವೆಲ್ಲ ನಮ್ಮ ದೇಶದ ಅಚ್ಚಗನ್ನಡ ಪದಗಳು ಹಾಗೆ ಮತ್ತೊಂದು ನೋಡೋಣ ಈಗ ನೇಸರ ಅನ್ನೋದು ಇದರ ಸರಿಯಾದ ಉತ್ತರ ಆಯಿತು ಇನ್ನೊಂದು ಪ್ರಶ್ನೆ ನೋಡೋಣ ಇವುಗಳಲ್ಲಿ ಅನ್ಯದೇಶಿ ಪದ ಗುರುತಿಸಿ ನೋಡಿ ಇದು ಒಂಥರ ಡಿಫ್ರೆಂಟ್ ಆಗಲೇ ಏನಾಯಿತು ಅನ್ಯದೇಶಿ ಪದಗಳಲ್ಲಿ ದೇಶ ಪದವನ್ನು ಇಟ್ಟುಬಿಟ್ಟು ಯಾವುದೋ ಅಂತ ಗುರುತಿಸ್ರಿ ಅಂದರು ಈ ಪ್ರಶ್ನೆ ಏನು ಕೇಳ್ತಿದ್ದಾರೆ ಅನ್ಯದೇಶೀ ಪದಗಳನ್ನು ಗುರುತಿಸಿದ್ರಿ ಇದರಲ್ಲಿ ದೇಶ ಪದಗಳ ಗುಂಪಿದೆ ಅದರಲ್ಲಿ ಒಂದು ಯಾವುದೋ ಅನ್ಯದೇಶಿ ಪದ ಸಿಕ್ಕಿದೆ ಇಂಥದ್ದು ತುಂಬ ಸುಲಭವಾಗಿ ಗುರುತಿಸೋದು ಅಲ್ವಾ ಯಾವುದು ಭಾಳ ಡಿಫ್ರೆಂಟಾಗಿ ಧ್ವನಿ ಇರುತ್ತೆ ಅದು ಅಥವಾ ನಮ್ಮ ಭಾಷೆ ಅನಿಸ್ತಾ ಇರಲ್ಲ ನಮಗೆ ಅದನ್ನು ನಾವು ಅನ್ಯ ದೇಶ ಅನ್ಯ ದೇಶಿ ಬಂದುಬಿಟ್ರೆ ತುಂಬ ಸುಲಭವಾಗಿ ಗುರುತಿಸ್ಬೋದು ಬಟ್ ದೇಶೀ ಪದ ಗುರುತಿಸ್ಬೇಕು ಅಂದರೆ ಕಷ್ಟ ಆಗ್ಬಿಡುತ್ತೆ ಓಕೆ ಇರಲಿ ನೋಡೋಣ ಅದೆಲ್ಲ ನಿಮ್ಮ ಇನ್ನಷ್ಟು ದೃಢ ಆಗ್ಬೋದು ಈ ತರಗತಿ ವೀಕ್ಷ ವೀಕ್ಷಣೆ ಮಾಡ್ತಾ ಮಾಡ್ತಾ ನಿಮಗೆ ಓಕೆ ಮನೆ ನೋಡಿ ಇದು ದೇಶ ಪದ ಅಲ್ವಾ ಇದು ನಮ್ಮ ಅಗತ್ಯದಲ್ಲಿರುವಂಥ ಒಂದು ಪದಾರ್ಥ ಇನ್ನೊಂದು ಜವಾನ ಇದು ನಮ್ಮಲ್ಲಿ ಇರಲಿಲ್ಲ ಈ ಪದ ಜವಾನ ಅನ್ನೋ ಪದ ಇರಲಿಲ್ಲ ಇದು ಬೇರೆ ಭಾಷೆಯಿಂದ ಬಂದಿದ್ದ ಪದ ನೋಡೋಣ ಯಾವ ಭಾಷೆಯಿಂದ ಬಂದಿದ್ದು ಅಂತ ನೋಡೋಣ ಇನ್ನೊಂದು ಮೋಡ ನೋಡಿರಿ ಮೋಡ ಅವತ್ತಿನ ಕಾಲದಲ್ಲಿ ಈಗೂ ಇದೆ ಅವಾಗೂ ಇದೆ ಅಲ್ವಾ ಮೋಡ ಅನ್ನೋದು ಇದು ನಮ್ಮ ದೇಶ ಪದ ಸಾಹಸ ಅನ್ನೋದು ಸಹಿತ ಇದು ದೇಶ ಪದವಾಗಿ ಬಳಕೆ ಮಾಡ್ತೀವಿ ಹಾಗಿದ್ರೆ ಇದರಲ್ಲಿ ಯಾವುದು ಅನ್ಯ ದೇಶ ಪದ ಸರಿ ಉತ್ತರ ಯಾವುದು ಎರಡನೇ ಆಪ್ಷನ್ ಜವಾನ ಅನ್ನೋದಿದೆಯಲ್ಲ ಇದು ನಮ್ಮ ಭಾಷೆಯ ಪದ ಅಲ್ಲ ಅಂದರೆ ಯಾವ ಭಾಷೆಯಿಂದ ಬಂದಿದ್ದು ಇದು ಪಾರ್ಸಿ ಪಾರ್ಸಿ ಅಂತಂದು ಕರಿಬೋದು ಪಾರಸಿ ಅಂತಂದು ಹೇಳ್ಬೋದು ಇದನ್ನು ಎರಡೂ ಥರ ಪ್ರಶ್ನೆ ಕೇಳ್ತಾರೆ ಆದರೆ ಒಂದು ಗಮನಕ್ಕೆ ಇಟ್ಕೊಳ್ಳಿ ಯಾವುದೇ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳಲ್ಲಿ ಇದು ಯಾವ ಭಾಷೆಯಿಂದ ಬಂದ ಪದ ಅಂತ ಕೇಳೋದಿಲ್ಲ ಅಥವಾ ಜವಾನ ಅನ್ನೋ ಪದದ ಮೂಲ ಭಾಷೆ ಯಾವುದು ಅಂತ ಕೇಳೋದಿಲ್ಲ ಈವರೆಗೂ ಕೇಳಿಲ್ಲ ಸಾಮಾನ್ಯವಾಗಿ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಆಧಾರವಾಗಿ ಇಟ್ಕೊಂಡು ನೋಡೋದಾದ್ರೆ ಅಕಸ್ಮಾತ್ ಮುಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಬಾರ್ದು ಅಂತ ಇಲ್ಲ ಕೇಳಬಹುದು ಯಾಕಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ಈ ಈ ಕಾನ್ಸೆಪ್ಟ್ ಇದೆ ಹತ್ತನೇ ತರಗತಿಯ ಕನ್ನಡ ವಿಷಯದಲ್ಲಿ ಈ ಕಾನ್ಸೆಪ್ಟ್ ಇದೆ ಯಾವುದೋ ಅನ್ಯದೇಶಿ ಪದಗಳು ದ ಈ ಈ ಉದಾಹರಣೆ ಜವಾನ ಅನ್ನೋ ಅನ್ಯದೇಶಿ ಪದದ ಮೂಲ ಭಾಷೆ ಯಾವುದು ಅಂತ ಕೇಳಿದ್ದಾರೆ ಈ ಥರ ಪ್ರಶ್ನೆ ಕೇಳಿದರೆ ನಿಮಗೆ ಒಂದಿಷ್ಟು ಗೊಂದಲ ಆಗಬಾರ್ದು ಅನ್ನೋವಂಥ ಉದ್ದೇಶದಿಂದ ಅದರ ಜೊತೆಯಲ್ಲೇ ಇದೊಂದು ಪಟ್ಟಿ ಕೊಟ್ಟಿದ್ದೀನಿ ಹಾಗಾಗಿ ಜವಾನ ಅನ್ನೋದು ಪಾರಸಿ ಅನ್ನುವಂಥ ಭಾಷೆಯಿಂದ ಬಂದಂಥ ಕನ್ನಡಕ್ಕೆ ಬಂದಂಥ ಒಂದು ಪದ ಪಾರಸಿ ಭಾಷೆಯಿಂದ ಬಂದಂಥ ಪದ ಹಾಗಾಗಿ ಇದರಲ್ಲಿ ಅನ್ಯದೇಶಿ ಪದ ಯಾವುದು ಗುರುತಿಸಬೇಕು ಜವಾನ ಅನ್ನೋದು ಓಕೆ ಮೂರನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಅಂತ ಇದೆ ಗುಂಪಿಗೆ ಸೇರದ ಪದ ಇದರಲ್ಲಿ ದೇಶ ದೇಶ ಯಾವುದೂ ಕೇಳಿಲ್ಲ ಆದರೆ ಗುಂಪಿಗೆ ಸೇರಿದ ಪದ ಅಂತ ಕೊಟ್ಬಿಟ್ರು ಹೆಂಗೆ ದಿವಾನ ಅಂತ ಇದೆ ಅರಸು ಅಂತ ಇದೆ ಆಳು ಅಂತ ಇದೆ ಅಂಬಿಗ ಅಂತ ಇದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅಲ್ವಾ ಇದರ ಗುಂಪಿಗೆ ಯಾವುದು ಸೇರಲ್ಲ ಅಂದರೆ ಏನರ್ಥ ಯಾವ ದೃಷ್ಟಿಯಲ್ಲಿ ನೋಡಬೇಕಿದ ಇದು ಬಹಳ ಇಂಪಾರ್ಟೆಂಟ್ ಗುಂಪಿಗೆ ಸೇರದ ಪದ ಎಷ್ಟು ಸುಲಭ ನಾವು ಪ್ರಶ್ನೆ ನೋಡೋದಕ್ಕೆ ಉತ್ತರ ಕಂಡುಕೊಳೋದಕ್ಕ ಅಷ್ಟೇ ಕಷ್ಟ ಯಾಕೆಂದರೆ ಈ ಥರದ ಪ್ರಶ್ನೆಗಳಿಗೆ ಬೇರೆ ಬೇರೆ ಆದಂತಹ ದೃಷ್ಟಿಕೋನಗಳು ಅಥವಾ ವಿಷಯಾಂಶಗಳು ಇರ್ತವೆ ಇದು ನೋಡೋದು ಯಾವ ದೃಷ್ಟಿಯಲ್ಲಿ ನೋಡಬೇಕು ಅನ್ನೋದು ಗೊತ್ತಿರಬೇಕು ಏನು ತತ್ಸಮ ತದ್ವ ದೃಷ್ಟಿಯಲ್ಲಿ ನೋಡಬೇಕಾ ಅಥವಾ ದೇಶ ಅನ್ಯ ದೇಶ ಪದಗಳ ದೃಷ್ಟಿಯಲ್ಲಿ ನೋಡಬೇಕಾ ಅಲ್ವಾ ಈ ಥರ ಬೇರೆ ಬೇರೆ ದೃಷ್ಟಿಕೋನಗಳು ಇರ್ತವೆ ಆದರೆ ಇಲ್ಲಿ ನಾನು ಆಯ್ಕೆ ಮಾಡ್ಕೊಂಡಿರೋದು ಈ ಪ್ರಶ್ನೆ ದೇಶ ಅನ್ಯದೇಶ ಪದಗಳ ಗುಂಪಿನಲ್ಲಿ ಇದನ್ನು ನೋಡಬೇಕಾಗುತ್ತೆ ಆ ದೃಷ್ಟಿಕೋನ ಬೇಕು ಹಾಗಿದ್ರೆ ಇದರಲ್ಲಿ ಗುಂಪಿಗೆ ಸೇರದ ಪದ ಯಾವುದಿರ್ಬೋದು ದಿವಾನ ಅರಸು ಆಳು ಅಂಬಿಗ ಬಹುಶಃ ನೀವು ಗೆಸ್ ಮಾಡಿಬಿಡ್ಬೋದು ಇದರಲ್ಲಿ ಒಂದು ಪದ ಅನ್ಯದೇಶಿ ಪದ ಇನ್ನು ಮೂರು ಪದ ದೇಶಿ ಪದ ಹಾಗಿದ್ರೆ ಸರಿಯಾದ ಉತ್ತರ ಕರೆಕ್ಟ್ ಯಾವುದು ಒಂದು ಅಲ್ವಾ ದಿವಾನ ಅನ್ನೋದು ಇದು ಅನ್ಯದೇಶಿ ಪದ ಇದು ಈ ಗುಂಪಿಗೆ ಸೇರಲ್ಲ ಹಾಗಾಗಿ ಆ ದೃಷ್ಟಿಯಲ್ಲಿ ಇದನ್ನು ತೆಗಿಬೇಕಾಗುತ್ತೆ ಹಾಗೆ ದೃಷ್ಟಿಕೋನ ಭಾರಿ ಇಂಪಾರ್ಟೆಂಟ್ ಆದರೆ ಅಲ್ಲೇನಾಗುತ್ತೆ ಬೇರೆ ಬೇರೆ ದೃಷ್ಟಿಕೋನದಲ್ಲೂ ನೋಡ್ಬೋದು ಈಗ ದಿವಾನ ಅರಸು ಇವರಿಬ್ಬರು ಏನೋ ಆಡಳಿತ ಮಾಡೋರು ಆಳು ಅಂಬಿಗ ಇದು ಯಾಕೋ ಎಲ್ಲ ಇದೇನೋ ಸರಿನೋ ಅಂಬಿಗ ಬರಲ್ಲೇನೋ ಅಂತ ಹಿಂಗೆ ಏನೇನೋ ಬೇರೆ ಬೇರೆ ದೃಷ್ಟಿಕೋನದಲ್ಲಿ ತೆಗಿತಾರೆ ನೀವು ನೋಡಬೇಕಾಗಿರೋದು ಬಹಳ ಇಂಪಾರ್ಟೆಂಟಾಗಿ ಯಾವ ದೃಷ್ಟಿಕೋನ ಇದು ದೇಶ ಅನ್ಯ ದೇಶ ಪದಗಳ ದೃಷ್ಟಿಕೋನದಲ್ಲೇ ನೋಡಬೇಕು ಅದಕ್ಕಾಗಿನೇ ಇನ್ನೊಂದು ಸರಿ ಗಮನ ನಾನು ಒಂದನೇ ಈ ಏನು ಕನ್ನಡ ವಿಶೇಷ ಪ್ರಶ್ನಾವಳಿ ಮಾಲಿಕೆಯ ಮೊದಲನೇ ವಿಡಿಯೋದಲ್ಲಿ ಏನೇನು ಪ್ರಶ್ನಾವಳಿಗಳಿರ್ತವೆ ಮತ್ತು ಯಾವ್ಯಾವ ಪರಿಕಲ್ಪನೆ ಭಾಷೆಯ ಯಾವ ಪರಿಕಲ್ಪನೆಯನ್ನು ಇಲ್ಲಿ ಪರೀಕ್ಷಿಸ್ತಾರೆ ಅನ್ನೋದಕ್ಕೆ ಪರೀಕ್ಷೆ ಅಂಶಗಳು ಅಂತ ಒಂದು ಹದಿನೈದು ಹದಿನಾರು ಅಂಶಗಳನ್ನು ಪಟ್ಟಿ ಮಾಡಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ದೆ ಅದು ಅವೇ ದೃಷ್ಟಿಕೋನಗಳು ನೀವು ಅವೇ ಅಂಶಗಳು ಅದನ್ನ ಇಟ್ಟುಕೊಂಡೇ ಇವ್ನ ನೋಡಬೇಕಾಗುತ್ತೆ ಅದು ಬಿಟ್ಟು ಬೇರೆ ದೃಷ್ಟಿಕೋನದಲ್ಲಿ ನೋಡುವುದು ಸಲ್ಲ ಇದರಲ್ಲಿ ನಮ್ಮದೇ ಆದಂಥ ಏನೇನೋ ಯೋಚನೆ ಮಾಡೋದಲ್ಲ ಇಲ್ಲಿ ಹಾಗಾಗಿ ಪರೀಕ್ಷಿಸುವ ಏನು ನೋಡ್ತಿದ್ದಾನೆ ಅನ್ನೋದು ಅವನ ದೃಷ್ಟಿಕೋನ ಯಾವುದು ಅನ್ನೋದು ನಾವು ಗಮನಿಸಬೇಕಾಗತ್ತೆ ಅದಕ್ಕೆ ಬೇಕಾಗಿರುವಂಥ ಹೊಳವನ್ನು ಅಥವಾ ಆ ಇನ್ಸೈಟನ್ನು ಇಲ್ಲಿ ಕೊಡ್ತಾ ಇದ್ದೀನಿ ಓಕೆ ಹಾಗಿದ್ರೆ ಇಲ್ಲಿ ದಿವಾನ ಅನ್ನೋದು ಇದು ಅನ್ಯದೇಶಿ ಪದ ಹಾಗೆ ಗುರುತಿಸಬೇಕು ಓಕೆ ನಾಲ್ಕನೇ ಇದು ಸಹಿತ ಪಾರಸಿ ಭಾಷೆಯಿಂದ ಬಂದಿದ್ದು ಭಾಳಷ್ಟು ನಾನು ನೋಡಿರುವಂಥ ಸುಮಾರು ಒಂದು ಎಂಟತ್ತು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದ್ದೇನೆ ಕಳೆದ ಎರಡು ಸಾವಿರದ ಹನ್ನೊಂದರಿಂದ ಇಲ್ಲಿವರೆಗೂ ಆ ಪ್ರಶ್ನೆ ಪತ್ರಿಕೆಗಳ ಎಸ್ ಡಿ ಎ ಮತ್ತು ಎಫ್ ಡಿ ಎ ಸೇರಿಬಿಟ್ಟು ಅದರಲ್ಲಿ ಹೆಚ್ಚು ಅನ್ಯದೇಶಿ ಪದಗಳು ಆಯ್ಕೆ ಮಾಡಿಕೊಂಡಿರುವಂಥ ಮೂಲ ಭಾಷೆ ಪಾರಸಿ ಪಾರಸಿಯಿಂದನೇ ಆಯ್ಕೆ ಮಾಡಿದ್ದಾರೆ ಹೆಚ್ಚಾಗಿ ಹಾಗಾಗಿ ಅದ್ರ ಕಡೆಗೆ ಹೆಚ್ಚು ಒಲವನ್ನು ಕೊಡಿ ನೀವು ಆ ಥರದ ಪಟ್ಟಿಗಳನ್ನು ನೀವು ಸಿಗುತ್ತೆ ಯಾವುದೇ ನೀವು ಈ ಕಾಂಪಿಟೇಟಿವ್ ಎಕ್ಸಾಮು ಗೈಡ್ಲೈನ್ ಬುಕ್ಗಳಿದಾವಲ್ಲ ಅದರಲ್ಲಿ ದೇಶ ಅನ್ಯದೇಶಿ ಪದಗಳ ಪಟ್ಟಿ ಪಟ್ಟಿನೇ ಇರುತ್ತೆ ಸ್ವಲ್ಪ ಮತ್ತೆ ಮತ್ತೆ ಅದನ್ನು ನೀವು ಮೆಲುಕು ಹಾಕಬೇಕಾಗುತ್ತೆ ನೀವು ಅದು ಬಹಳ ಮುಖ್ಯ ಓಕೆ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕನೇ ಪ್ರಶ್ನೆ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಪದ ಗುರುತಿಸಿ ಅಂತ ಕೇಳಿದರೆ ಕನ್ನಡ ಮೂಲದ್ದು ಅಲ್ಲದ ಅಂದರೆ ಅಚ್ಚಗನ್ನಡ ಅಥವಾ ದೇಶ್ಯ ಇಲ್ಲಿ ದೇಶ ಅನ್ನೋ ಪದ ಬಳಕೆ ಮಾಡದೆ ಏನು ಮಾಡಿದ್ದಾರೆ ಕನ್ನಡ ಮೂಲದ್ದು ಅಲ್ಲದ ಅಂತ ಕೇಳಿದ್ದಾರೆ ಹಂಗಂದ್ರೆ ಏನರ್ಥ ಅನ್ಯ ದೇಶಿ ಪದ ಗುರುತಿಸಿ ಅಂತ ಅರ್ಥ ಅನ್ಯದೇಶಿ ಪದ ಗುರುತಿಸಿ ಅಂತ ಅರ್ಥ ಆಯಿತು ಅಲ್ಲಿ ಅಲ್ಲೇ ಮಾ ಒಂದು ಗೈಡ್ ಮಾಡಿಬಿಟ್ಟಿದ್ದಾರೆ ಈ ಥರ ಇದ್ದರೆ ತುಂಬ ಸುಲಭ ಅವು ಅನ್ಯದೇಶಿ ಪದ ಯಾವುದು ಅಂತ ಗುರುತಿಸೋದು ಗುಂಪಿಗೆ ಸೇರಿದ ಪದ ಅಂದಾಗ ಸ್ವಲ್ಪ ಮತ್ತೆ ಕಷ್ಟ ಆಗ್ತೈತಿ ನೋಡೋಣ ಅಂಥ ಪ್ರಶ್ನೆಗಳು ಇದ್ದಾವೆ ನೋಡೋಣ ಅಂತೀವಿ ಇಲ್ಲಿ ದಾರಿ ಹಾದಿ ರಸ್ತೆ ಕಾಡು ನೋಡಿ ಇಲ್ಲಿ ನಾವು ದೇಶ ಅನ್ಯದೇಶ ಪದ ಗುರುತಿಸುವ ದೃಷ್ಟಿಕೋನ ಬಿಟ್ಟು ಅದನ್ನು ಇಟ್ಕೊಂಡ್ಲಿಲ್ಲದಾಗೆ ಹಾಗೆ ಗುಂಪಿಗೆ ಸೇರಿದ ಪದ ಗುರುತಿಸಿ ಅಂದು ನಾವೇನಾದರೂ ಬೇರೆ ಥರ ಕೇಳಿದರೆ ನಾವೇನು ಗುರುತಿಸ್ಬಿಡ್ತೀವಿ ಸಮನೆ ಕಾಡು ಅನ್ನೋದು ಗುರುತಿಸ್ತೀವಿ ಯಾಕಂದರೆ ದಾರಿ ಹಾದಿ ರಸ್ತೆ ಸಮನಾರ್ಥಕ ಪದಗಳು ಕಾಡು ಅನ್ನೋದು ಬೇರೆ ಪದ ಅಂತ ಅದಕ್ಕಾಗಿನೇ ಅವ್ರು ಗುರುತಿಸಿದಾರಲ್ಲಿ ಏನು ಹೇಳಿದರೆ ಅನ್ಯ ದೇಶ ಪದವನ್ನು ಗುರುತಿಸಿ ಅಂತ ಹೇಳಿದ್ದಾರೆ ಅದೇ ದೃಷ್ಟಿಯಲ್ಲಿ ನೋಡಬೇಕಿದ್ದನ್ನು ಬೇರೆ ದೃಷ್ಟಿ ಇದಕ್ಕೆ ಅಪ್ಲೆ ಆಗೋದಿಲ್ಲ ಅನ್ವಯ ಆಗೋದಿಲ್ಲ ಹಾಗಿದ್ರೆ ದಾರಿ ಹಾದಿ ಕಾಡು ಇದು ದಿನನಿತ್ಯ ಗ್ರಾಮ್ಯ ಜನರ ಬಳಕೆಯ ಪದಗಳಿವು ರಸ್ತೆ ಅನ್ನೋದಿದೆಯಲ್ಲ ಇದು ಸ್ವಲ್ಪ ಸುಸಂಸ್ಕೃತವಾಗಿರುವಂಥ ವಿದ್ಯಾವಂತ ಅಥವಾ ನಗರದ ಜನ ಬಳಸಿ ಬಳಕೆ ಮಾಡುವಂಥ ಪದ ಅಂದರೆ ಏನರ್ಥ ಇದು ವಿದ್ಯಾವಂತ ಅಂತ ಬೇರೆ ಬೇರೆ ಭಾಷೆಗಳ ಪರಿಚಯ ಇರುವಂಥ ವ್ಯಕ್ತಿ ಹಾಗಾಗಿ ಈ ಪದ ಅನ್ಯ ದೇಶಿ ಪದ ಆಗುತ್ತೆ ಹಾಗಿದ್ರೆ ಸರಿಯಾದ ಉತ್ತರ ಹಾಗಿದ್ರೆ ನೋಡೋಣ ಮೂರನೇ ಆಪ್ಷನ್ ರಸ್ತೆ ಅನ್ನೋದು ಇದು ಸರಿಯಾದಂಥ ಅನ್ಯದೇಶಿ ಪದ ಇದು ಸರಿಯಾದ ಉತ್ತರ ಇದು ಯಾವ ಭಾಷೆಯಿಂದ ಬಂದಿದೆ ಇದು ಸಹಿತ ಪಾರಸಿ ಅಥವಾ ಪಾರ್ಸಿ ಭಾಷೆಯಿಂದ ಬಂದಿದೆ ಯಾವುದು ರಸ್ತೆ ಅನ್ನೋದು ಓಕೆ ಮುಂದಿನ ಪ್ರಶ್ನೆ ನೋಡೋಣ ಐದನೇ ಪ್ರಶ್ನೆ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಪದ ಗುರುತಿಸಿ ಇದು ಸಹಿತ ಅನ್ಯದೇಶಿ ಪದ ಗುರುತಿಸಿ ಅಂತ ಹೇಳಿ ಜಮೀನು ಕೃಷಿ ಬೇಸಾಯ ಆರಂಭ ಇದರಲ್ಲಿ ಯಾವುದು ಸರಿಯಾದದ್ದು ಅಂತ ಕೇಳಿದ್ದಾರೆ ಜಮೀನು ಅನ್ನೋದು ಸರಿನಾ ಬೇಸಾಯ ಅನ್ನೋದು ಸರಿನಾ ಆರಂಭ ಅನ್ನೋದು ಸರಿನಾ ಕೃಷಿ ಅನ್ನೋದು ಸರಿನಾ ಇದು ಸರಿಯಾದ ಉತ್ತರ ಯಾವುದು ಅಂತ ಕೇಳಿದರೆ ಅಂದರೆ ಇದರಲ್ಲಿ ಅನ್ಯದೇಶಿ ಪದ ಇದರಲ್ಲೂ ಇದೆ ಅಂದರೆ ಯಾವುದಿರ್ಬೋದು ಕಷ್ಟ ಅನಿಸುತ್ತಲ್ಲ ಸಾಮಾನ್ಯವಾಗಿ ನಮ್ಮ ಹಳ್ಳಿ ಭಾಷೆಯಲ್ಲಿ ಬಳಸೋದೆ ನಾವು ಏನು ಮಾಡ್ತೀವಿ ಜಮೀನು ನಮ್ಮ ಜಮೀನು ಅಂತೀವಿ ಜಮೀನಲ್ಲ ಅದು ಆ್ಯಕ್ಚುಲಿ ಅದಕ್ಕೆ ನಮ್ಮ ಆ ಹಳ್ಳಿ ಭಾಷೆಯಲ್ಲಿ ಅದಕ್ಕೆ ಹೊಲ ಅಂತ ಕರಿತಿದ್ರು ಗದ್ದೆ ಅಂತ ಕರಿತಿದ್ರು ಜಮೀನು ಅನ್ನೋದಿದೆಯಲ್ಲ ಇದು ಬೇರೆ ಭಾಷೆಯಿಂದ ಬಂದ ಪದ ಆಯಿತು ಕೃಷಿ ಅನ್ನೋದು ಸಹಿತ ಬೇರೆ ಭಾಷೆಯಿಂದ ಬಂದ ಪದನೇ ಆದರೆ ಯಾವುದರಿಂದ ಸಂಸ್ಕೃತದಿಂದ ಬಂದಿದ್ದು ಆದರೆ ಬೇಸಾಯ ಅನ್ನೋದಿದೆಯಲ್ಲ ಅದು ಮೂಲ ಕನ್ನಡದ್ದು ಆರಂಭ ಅನ್ನೋದಿದೆಯಲ್ಲ ಇದು ಬೇರೆ ಭಾಷೆಯಿಂದ ಬಂದಿದ್ದು ಆದರೂ ಇಲ್ಲಿ ಇನ್ನು ಬೇರೆ ಬೇರೆ ಒಂದಿಷ್ಟು ತಾಂತ್ರಿಕತೆಯನ್ನು ನಾವು ಗಮನಿಸ್ಬೇಕು ಪರೀಕ್ಷೆ ಮಾಡೋ ಬೇರೆ ಬೇರೆ ತಾಂತ್ರಿಕತೆಯನ್ನು ಬಳಸ್ತಾನೆ ಕೆಲವು ಸರಿ ಏನು ಮಾಡ್ತಾರೆ ಸಂಸ್ಕೃತ ದೇಶಿ ಪದ ಪದ ಅಲ್ಲ ಅದು ಅಂತ ಕೆಲವು ಪ್ರಶ್ನೆಗಳಲ್ಲಿ ನಾವು ಗಮನಿಸಬೇಕಾಗತ್ತೆ ಇನ್ನು ಕೆಲವು ಯಾಕಂದರೆ ಕನ್ನಡ ಮತ್ತು ಸಂಸ್ಕೃತ ಎರಡೂ ಸಹಿತ ಮಿಶ್ರಣ ಮಾಡಿಕೊಟ್ಟಾಗ ಆದರೆ ಬೇರೆ ಭಾಷೆಯ ಜೊತೆಯಲ್ಲಿ ಸಂಸ್ಕೃತ ಮತ್ತು ಕನ್ನಡ ಇದ್ದರೆ ಆವಾಗ ಏನು ಮಾಡಬೇಕು ನಾವು ಬೇರೆ ಭಾಷೆಯನ್ನೇ ತೆಗಿಬೇಕಾಗುತ್ತೆ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ಓಕೆ ಹಾಗಿದರೆ ಸರಿಯಾದಂಥ ಉತ್ತರ ಇದರಲ್ಲಿ ಯಾವುದು ಜಮೀನು ಜಮೀನು ಅನ್ನೋದು ಅನ್ಯ ಭಾಷೆಯಿಂದ ನಮ್ಮ ಭಾಷೆಗೆ ನಮ್ಮ ಕನ್ನಡಕ್ಕೆ ಎರವಲಾಗಿ ಪಡೆದಂಥ ಒಂದು ಪದ ಹಾಗಾಗಿ ಅದನ್ನು ನಾವು ಅನ್ಯದೇಶಿ ಪದ ಅಂತ ಕರಿತೀವಿ ಕನ್ನಡ ಮೂಲದಲ್ಲ ಅಂದರೆ ಯಾವ ಭಾಷೆಯಿಂದ ಬಂದ ಪದ ಇದು ಇದೂ ಸಹಿತ ಪಾರಸಿ ಭಾಷೆಯಿಂದ ಬಂದಿದ್ದು ಪಾರ್ಶಿ ಅಥವಾ ಪರ್ಷಿಯನ್ ಪರ್ಷಿಯನ್ ಭಾಷೆ ಪಾರಸಿ ಭಾಷೆ ಇದು ಅಲ್ಲಿಂದ ಬಂದಂಥ ಪದ ಹಾಗಾಗಿ ನೋಡ್ತಾ ಇದ್ದೀವಿ ನಾವು ಸುಮಾರೀಗ ನಾಲ್ಕು ಈ ಥರದ ಪ್ರಶ್ನೆಗಳನ್ನು ನೋಡಿದ್ವಿ ಎಲ್ಲ ಅನ್ಯದೇಶಿ ಪದಗಳು ಪಾರ್ಸಿಯಿಂದನೇ ತಗೊಂಡಿದ್ದಾರೆ ಇದು ಹೆಚ್ಚು ಪ್ರಭಾವಿತವಾಗಿರುವಂಥ ಭಾಷೆ ನಮ್ಮ ಕನ್ನಡದಲ್ಲಿ ಆಗಿದೆ ಓಕೆ ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಗುರುತಿಸಿ ಇದು ಒಂದು ಬೇರೆ ವರ್ಷದಲ್ಲಿ ಕೇಳಿರುವಂಥ ಪ್ರಶ್ನೆ ಅಂಥದನ್ನೇ ಆಯ್ಕೆ ಮಾಡಿ ಕೊಡ್ತಾ ಇದ್ದೀನಿ ಹಾಗಾಗಿ ಹೀಗೆ ಕೇಳಿದಾಗ ಏನು ಬರೀಬೇಕು ನೆಲ ಜಲ ಹೊಲ ಬಿಲ ಇದು ಸ್ವಲ್ಪ ಕಷ್ಟ ಆಯಿತು ಅಲ್ವಾ ಎಲ್ಲದೂ ಬಳಕೆ ಮಾಡ್ತೀವಿ ನಾವು ನೆಲ ಬಳಕೆ ಮಾಡ್ತೀವಿ ಜಲ ಹೊಲ ಬಿಲ ಅಲ್ವಾ ಇಲ್ಲಿ ಈಗ ನೀವು ನೋಡಬೇಕು ಏನು ನೋಡಬೇಕು ಏನು ನೋಡಬೇಕು ಇಲ್ಲಿ ಬೇರೆ ದೇಶದ ಭಾಷೆಗಳಿಗಿಂತ ನಮ್ಮ ದೇಶದ ಭಾಷೆಗಳಲ್ಲೇ ಒಂದು ಯಾವುದೋ ಒಂದು ಪ್ರಭಾವಿತವರಂಥ ಭಾಷೆ ನಮ್ಮ ಭಾಷೆ ಮೇಲೆ ಪ್ರಭಾವ ಬೀರಿದೆ ಆ ಭಾಷೆಯಿಂದ ಬಂದಂಥ ಪದ ಭಾಳ ಕಡಿಕೆ ಅದನ್ನು ಬಳಕೆ ಮಾಡ್ತಾರೆ ಅಂಥದ್ದು ಯಾವುದು ಪದ ಹಾಗಿದ್ರೆ ಬಹಳ ಮುಖ್ಯವಾಗಿ ನೀವು ಗಮನಿಸ್ಬೋದು ನೆಲ ಅನ್ನೋದು ನಮ್ಮ ನೆಲ ಅಲ್ವಾ ನಾವು ಇದ್ದಾಗಿಂದೂ ಬಂದಂಥ ಒಂದು ಪದ ಹಾಗಾಗಿ ಇದು ದೇಶಪದ ಹೊಲ ಅಂತ ಬಳಕೆ ಮಾಡ್ತಾರೆ ಅಂತ ಹೇಳಿದೆ ನಾನು ನಾನು ಹಿಂದಿನ ಪ್ರಶ್ನೆಯಲ್ಲೇ ಸಹಿತ ಇದು ಸಹಿತ ದೇಶಪದ ಬಿಲ ಅನ್ನೋದು ಸಹಿತ ದೇಶಪದ ಹಾಗಾದರೆ ಸರಿಯಾದಂಥ ಅನ್ಯ ದೇಶ ಪದ ಜಲ ಜಲ ಅನ್ನೋ ಪದ ಇದೆಯಲ್ಲ ಇದು ಸಂಸ್ಕೃತದಿಂದ ಬಂದಿದ್ದು ಆಯಿತು ಇದನ್ನು ನಾವು ಸಂಸ್ಕೃತದಿಂದ ಬಂದಿದ್ದನ್ನು ಸಹಿತ ಇಂಥ ಪ್ರಶ್ನೆಗಳಲ್ಲಿ ಅನ್ಯದೇಶಿ ಪದಗಳಂತಂದೇ ಗುರುತಿಸ್ತೀವಿ ಇದು ಗುಂಪಿಗೆ ಸೇರಿದ ಪದ ಅಂತಂದೇ ಗುರುತಿಸ್ತೀವಿ ಇಂಥ ಪ್ರಶ್ನೆಗಳಲ್ಲಿ ಆದರೆ ಸಾಮಾನ್ಯವಾಗಿ ನಾವು ಸಂಸ್ಕೃತದಿಂದ ಕನ್ನಡದಲ್ಲಿ ಬಂದಂಥ ಪದಗಳನ್ನು ಅನ್ಯದೇಶಿ ಪದ ಅಂತ ಅನ್ನೋದಿಲ್ಲ ನಾವು ಈವರೆಗೂ ನಾವು ಅದೇ ಥರನೇ ಕಲ್ತ್ಕೊಂತ ಬಂದಿರೋದು ಏನಂತ ಅದಕ್ಕೆ ಅಂತಂದರೆ ಸಮ ಪದಗಳು ಅಂತ ಕರಿತೀವಿ ಸಂಸ್ಕೃತದ ಧ್ವನಿ ಕನ್ನಡದ ಲಿಪಿ ಬಂದರೆ ಅದನ್ನು ನಾವು ಕನ್ನಡದ ಲಿಪಿಯಲ್ಲಿ ನೋಡಿದ್ರೆ ಜ ಮತ್ತೆಲ್ಲ ಕನ್ನಡದ ಲಿಪಿಗಳು ಧ್ವನಿ ಸಂಸ್ಕೃತದ್ದು ಹಾಗಾಗಿ ಅದನ್ನು ತತ್ಸಮ ಪದಗಳು ಅಂತ ಕರಿತಿದ್ವಿ ಅದರಲ್ಲಿ ಸ್ವಲ್ಪ ಬದಲಾವಣೆ ಅಲ್ಪ ಸ್ವಲ್ಪ ಬದಲಾವಣೆ ಆದರೆ ಅದನ್ನು ತದ್ಭವ ಪದಗಳು ಅಂತ ಕನ್ನಡದಲ್ಲಿ ಬಳಕೆ ಮಾಡ್ತಾ ಇದ್ವಿ ನೇರವಾಗಿ ಸಂಸ್ಕೃತ ಪದವೂ ಬಳಕೆ ಮಾಡ್ತಿದ್ವಿ ಅದರ ಸ್ವಲ್ಪ ಬದಲಾವಣೆ ಮಾಡ್ಕೊಂಡು ಬಳಕೆ ಮಾಡಿದ್ದು ತದ್ಭವ ಪದವನ್ನು ಬಳಕೆ ಮಾಡ್ತಿದ್ವಿ ಇದನ್ನು ತತ್ಸಮ ತದ್ಭವ ಅಂತ ಸ್ವೀಕರಿಸ್ತಾ ಇದ್ವಿ ನಾವು ಆದರೆ ಈ ಪರೀಕ್ಷೆಗಳಲ್ಲಿ ಈ ಸಂಸ್ಕೃತ ಪದಗಳನ್ನು ಸಹಿತ ಅನ್ಯದೇಶಿ ಪದ ಅಂತಂದೇ ಗುರುತಿಸ್ತಾರೆ ಹಾಗಾಗಿ ಜಲ ಅನ್ನೋದು ಇಲ್ಲಿ ಅನ್ಯದೇಶಿ ಪದ ಹಾಗಾಗಿ ಇದನ್ನು ನಾವು ಸಂಸ್ಕೃತ ಭಾಷೆಯಿಂದ ನಮಗೆ ಬಂದಿದ್ದು ಅನ್ನೋದು ನಾವು ನೆನ್ಪಿಟ್ಕಬೇಕು ನೆಕ್ಸ್ಟು ಏಳನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲ ಅಲ್ಲದ್ದು ದೇಶಿ ಪದ ಗುರುತಿಸಿ ದೀವಿಗೆ ಮಲ್ಲಿಗೆ ಬಸದಿ ಪ್ರಣತಿ ನೋಡಿರಿ ದೀವಿಗೆ ಅನ್ನೋದು ಮಲ್ಲಿಗೆ ಅನ್ನೋದು ಬಸದಿ ಅನ್ನೋದು ಮತ್ತು ಪ್ರಣತಿ ಅನ್ನೋದು ಇದರಲ್ಲಿ ಯಾವುದು ದೇಶ ಪದ ಯಾವುದು ಅನ್ಯ ದೇಶ ಪದ ಅಂದರೆ ಯಾವುದೋ ಒಂದಿದು ದೇಶ ಅಲ್ಲದ ಅನ್ಯ ಭಾಷೆಯಿಂದ ದೇಶ ಅಂದರೆ ದೇಶ ಅಂತ ಅರ್ಥ ಅಲ್ಲ ಇಲ್ಲಿ ಅನ್ಯ ದೇಶ ಅಂದರೆ ಅನ್ಯ ಭಾಷೆಯಿಂದ ಬಂದು ಬೇರೆ ಕನ್ನಡ ಬಿಟ್ಟು ಬೇರೆ ಭಾಷೆಯಿಂದ ಬಂದ ಪದ ಯಾವುದು ಇದರಲ್ಲಿ ಬಹಳ ಸುಲಭವಾಗಿ ಗುರುತಿಸ್ಬೋದು ನೀವು ಹೇಗೆ ಗುರುತಿಸ್ಬೋದು ಇದೊಂದು ಸ್ವಲ್ಪ ಹೇಳಿದ್ದೆ ನಾನು ತತ್ಸಮ ತದ್ಭವಗಳನ್ನು ಗುರುತಿಸುವಾಗ ಯಾವುದು ಅಕ್ಷರದಿಂದ ಕೂಡಿದೆ ಯಾವುದು ಶ ಮುಳ್ಷ ಮತ್ತು ಪಾಷ ಷ ಇಂಥ ಅಕ್ಷರಗಳಿಂದ ಕೂಡಿದೆ ಅದನ್ನು ನಾವು ಸಂಸ್ಕೃತ ತತ್ಸಮ ಪದ ಅಂತ ಗುರುತಿಸ್ತೀವಿ ಅಂತ ಅಂದರೆ ಇಲ್ಲಿ ಈ ನಾಲ್ಕು ಪದಗಳಲ್ಲಿ ಒಂದು ಸಂಸ್ಕೃತ ಪದ ಇದೆ ಇನ್ನು ಕನ್ನಡ ಪದ ಇದ್ದಾವೆ ಹಂಗಾರೆ ಸಂಸ್ಕೃತ ಪದ ಯಾವುದು ಯಾವುದು ಬಹುಶಃ ಗೊತ್ತಾಗಿದೆ ಈಗ ನಾನು ಆ ಕ್ಲೂ ಹೇಳಿದೆ ವಿಜಾತಿ ಒತ್ತಕ್ಷರ ಇರೋವಂಥದ್ದು ಅಂದರೆ ಪ್ರಣತಿ ಏನಂಗಂದ್ರೆ ಪ್ರಣತಿ ಅಂದರೆ ಇದು ಗೊತ್ತಿರಬೇಕು ನಿಮಗೆ ಪ್ರಣತಿ ಅಂತ ಅನ್ನೋದು ದೀಪ ಅನ್ನೋದಕ್ಕೆ ಅಥವಾ ದೀಪದ ಬಟ್ಲು ಅನ್ನೋದಕ್ಕೆ ಬಳಸುವಂಥ ಒಂದು ಪದ ಪ್ರಣತಿ ಹಾಗಾಗಿ ಇಲ್ಲಿ ಪ್ರಣತಿ ಸಂಸ್ಕೃತ ಪದ ಹಾಗಾಗಿ ಇನ್ನುಳಿದವು ಕನ್ನಡದ ಪದ ಹಾಗಾಗಿ ಇದರಲ್ಲಿ ಇದು ಅನ್ಯದೇಶಿ ಪದ ಯಾವುದು ಪ್ರಣತಿ ನಾಲ್ಕನೇ ಆಪ್ಷನನ್ನು ಗುರುತಿಸಬೇಕಾಗುತ್ತೆ ಓಕೆ ಮುಂದಿನ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಗುರುತಿಸಿ ಅಂತ ಕಾಗೆ ಕಾಡು ಕಾಗದ ಕಾಲು ಎಲ್ಲ ಕಾ ಕಾ ಕಾಲಿಂದ ಪ್ರಾರಂಭ ಆಗಿದಾವೆ ಅಲ್ವಾ ನೋಡಿ ಇದು ಬಹಳ ಮುಖ್ಯವಾಗಿ ನಾನು ಇದನ್ನು ಹೇಳಿದೆ ಏನು ನಮ್ಮ ದೇಶ ಪದಗಳು ಅಂತಂದರೆ ನಮ್ಮ ಸುತ್ತಮುತ್ತ ಇರುವಂತಹ ಮೂಲದಿಂದ ನಮ್ಮ ಪ್ರದೇಶಕ್ಕೆ ಹೊಂದಿಕೊಂಡಂಥ ಪ್ರಾಣಿಗಳು ಅದರಲ್ಲಿ ಯಾವುದು ಕಾಗೆ ಮತ್ತೊಂದು ನಮ್ಮ ದೇಹದ ಭಾಗಗಳನ್ನು ದೇಶಪದಗಳು ಅಂತ ಕರಿತೀವಿ ಹೇಳಿದೆ ಕಾಲು ಹಾಗೆ ಇನ್ನೊಂದಿದೆ ಕಾಡು ನಮ್ಮ ಸುತ್ತ ಇರುವಂಥ ಪ ಪ್ರದೇಶ ಅಥವಾ ಪದಾರ್ಥ ಇದನ್ನು ಕಾಡು ಇದು ಸಹಿತ ನಮ್ಮ ದೇಶ ಪದ ಹಾಗಾದರೆ ಯಾವುದು ನಮ್ಮ ಮೂಲದಲ್ಲಿ ಇಲ್ಲದ ಪದ ಹಾಗಿದ್ರೆ ಕಾಗದ ಕಾಗದ ಅನ್ನೋದು ನಮಗೆ ಗೊತ್ತಿರಲಿಲ್ಲ ಅದಕ್ಕಿಂತ ಪೂರ್ವದಲ್ಲಿ ನಾವು ತಾಳೆಗರಿಗಳಲ್ಲಿ ನಾವು ಪತ್ರಗಳನ್ನು ಬರಿತಾ ಇದ್ವಿ ಅಥವಾ ಲಿಪಿಯನ್ನು ಮಾಡ್ತಾ ಇದ್ವಿ ಅಥವಾ ಬಂಡೆಗಳ ಮೇಲೆ ಇದ್ವಿ ಅಥವಾ ಅಲ್ಲಿ ಲೋಹದ ಹಾಳೆಗಳ ಮೇಲೆ ಬರಿತಾ ಇದ್ವಿ ಕಾಗದದ ಪರಿಚಯ ಇರಲಿಲ್ಲ ಕಾಗದ ಬೇರೆ ದೇಶದಿಂದ ಬಂದಂಥ ಒಂದು ವಸ್ತು ಹಾಗಾಗಿ ಅದೇನೇ ನಾವು ಬಳಕೆ ಮಾಡ್ತಾ ಇದ್ವಿ ಹಾಗಿದ್ರೆ ಇದರಲ್ಲಿ ನಮ್ಮ ಭಾಷೆಗೆ ಅನ್ಯ ಭಾಷೆಯಿಂದ ಸ್ವೀಕೃತವಾಗಿರುವಂಥ ಪದ ಹಾಗಿದ್ರೆ ಕಾಗದ ಆಪ್ಷನ್ ತ್ರೀ ಅನ್ನೋದನ್ನು ಗುರುತಿಸಬೇಕು ಯಾವ ಭಾಷೆಯಿಂದ ಬಂದಿದೆ ಇದು ಇದು ಬಹಳ ಇಂಪಾರ್ಟೆಂಟ್ ಅಲ್ವಾ ಹಿಂದೂಸ್ತಾನಿ ಭಾಷೆಯಿಂದ ಬಂದಂಥ ಪದ ಇದು ಹಿಂದೂಸ್ತಾನಿ ಭಾಷೆ ಓಕೆ ಮತ್ತೊಂದು ಪ್ರಶ್ನೆ ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದವನ್ನು ಗುರುತಿಸಿ ಪೆನ್ನು ಚಿನ್ನ ಕೆನ್ನೆ ಸನ್ನೆ ನೋಡಿ ಇದು ಭಾಳ ಈಸಿ ಐತಿ ತುಂಬ ಸುಲಭದ ಪ್ರಶ್ನೆ ಯಾಕೆ ಹೇಳ್ರಿ ಇದರಲ್ಲಿ ಅನ್ಯ ಭಾಷೆಯಿಂದ ಸ್ವೀಕೃತವಾಗಿರುವಂಥ ಪದ ಯಾವುದು ಎಸ್ ಕರೆಕ್ಟ್ ಪಿ ಇ ಎನ್ ಅಂತ ಬಳಕೆ ಮಾಡ್ತೇವೆ ಪೆನ್ ಅನ್ನೋದು ಇನ್ನು ಚಿನ್ನ ಸನ್ನೆ ಕೆನ್ನೆ ಇವೆಲ್ಲವೂ ನಮ್ಮ ದೇಶ್ಯ ಪದಗಳು ಹಾಗಾಗಿ ಪೆನ್ ಅನ್ನೋದು ಸರಿಯಾದಂಥ ಅನ್ಯ ದೇಶಿ ಪದ ಇದು ಯಾವ ಭಾಷೆಯಿಂದ ಬಂದಿದೆ ತಾವು ತುಂಬ ಸುಲಭವಾದಂಥ ಪ್ರಶ್ನೆ ಹೇಳಿದೆ ಆಂಗ್ಲ ಭಾಷೆಯಿಂದ ಬಂದಂಥ ಪದ ಇದನ್ನು ನಾಲ್ಕು ಒಂದೇ ಆಪ್ಷನನ್ನು ಗುರುತಿಸಬೇಕಾಗುತ್ತೆ ಹತ್ತನೇ ಪ್ರಶ್ನೆ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಗುರುತಿಸಿ ಹೀರು ಬೀದಿ ಸಾರು ಕಾರು ಇದರಲ್ಲಿ ಸಹಿತ ತುಂಬ ಸುಲಭ ಇದೆ ಅಲ್ವಾ ಇದರಲ್ಲಿ ಹೀರು ಒಂದು ಧಾತು ಇದೆ ಬೀದಿ ಇದು ನಮ್ಮ ಆ ಪ್ರದೇಶಕ್ಕೆ ಸಂಬಂಧಪಟ್ಟಿರುವಂಥ ಪದ ಇನ್ನೊಂದು ಸಾರು ಸಾರುವಂಥದ್ದು ಇದೂ ಸಹಿತ ಒಂದು ಧಾತು ಹಾಗಾಗಿ ಧಾತುಗಳೆಲ್ಲವೂ ದೇಶ ಪದಗಳು ಹಂಗಾರೆ ಇಲ್ಲಿ ಕಾರು ಅಂತ ಇದೆ ಕಾರು ಅನ್ನೋದು ಕಾರ್ ಅನ್ನುವಂಥ ಇಂಗ್ಲಿಷ್ ಪದದಿಂದ ಕನ್ನಡಕ್ಕೆ ಬಂದಿರುವಂಥ ಒಂದು ಪದ ಕಾರ್ ಹಾಗಾಗಿ ನಾಲ್ಕನೇ ಆಪ್ಷನ್ ಸರಿಯಾದ್ದು ಆಂಗ್ಲ ಭಾಷೆಯಿಂದ ಬಂದಿದ್ದು ನೋಡಿ ಇದು ಬಹಳ ಮುಖ್ಯವಾಗಿ ನಾನು ಗಮನಿಸಬೇಕು ಈ ದೃಷ್ಟಿಕೋನ ನೋಡುವಂಥ ದೃಷ್ಟಿಕೋನ ಬಹಳ ಮುಖ್ಯ ಓಕೆ ಹನ್ನೊಂದನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಗುರುತಿಸಿ ಮನೆ ಹೊಲ ಗದ್ದೆ ನದಿ ಇದರಲ್ಲಿ ಯಾವುದಾಗಿದ್ರೆ ಭಾಳ ಕಡೆಗೆ ಇದನ್ನು ಪದ ಬಳಕೆ ಮಾಡಿ ಮನೆ ಅನ್ನೋದು ಗೊತ್ತು ನಮ್ಮ ವಸ್ತು ಹೊಲ ಅನ್ನೋದನ್ನು ಮೊದಲೇ ಚರ್ಚೆ ಮಾಡಿದ್ದೆ ಗದ್ದೆ ಅಂತ ಕರಿತೀವಿ ಅಂತ ಅಲ್ಲೇ ಹೇಳಿದ್ದೆ ಜಮೀನು ಅನ್ನೋದಕ್ಕೆ ಈ ಥರ ಬಂದು ನಮ್ಮ ಗ್ರಾಮ್ಯದ ಅಥವಾ ನಮ್ಮ ಸ್ಥಳೀಯ ಭಾಷೆ ಅಥವಾ ದೇಶ ಭಾಷೆ ಅಂತ ಹೇಳಿದ್ದೆ ಗದ್ದೆ ಜಮೀನು ಅನ್ನೋದಕ್ಕೆ ಹೊಲ ಗದ್ದೆ ಅಂತ ಕರಿತೀವಿ ಆದರೆ ಯಾವ ಪದ ನಮ್ಮದಲ್ಲ ಅನ್ನೋದಕ್ಕೆ ಈ ಹಿಂದೆ ಒಂದು ಪದವನ್ನು ಬಳಕೆ ಮಾಡಿದೀವಿ ನಾವು ಪ್ರಶ್ನೆಯಲ್ಲಿ ಜಲ ಅಂತ ಆದರೆ ಅದರ ಜೊತೆಗೆ ಬಳಕೆ ಮಾಡ್ತೀವಿ ಜೋಡಿ ಪದಗಳಲ್ಲಿ ಈ ನದಿ ಜಲಗಳಿಗೆ ಅಂತ ಈ ನದಿ ಜಲ ನದೀ ಜಲ ನದಿ ಅನ್ನೋದು ಜಲ ಅನ್ನೋದು ಯಾವ ಭಾಷೆಯಿಂದ ಬಂದಿದ್ದು ನೀವು ಜಲ ಸಂಸ್ಕೃತದಿಂದ ಬಂದಿದ್ದು ಅಂದಾಗ ನದಿನೂ ಹಂಗಾರೆ ಅದೇ ಭಾಷೆಯಿಂದ ಬಂದಂಥ ಕನ್ನಡದ ಪದ ಹಂಗಾರೆ ಇದಕ್ಕೆ ಏನು ಅಂತಿದ್ವಿ ನಾವು ಹೊನಲು ಅಂತ ಕರಿತಿದ್ವಿ ಹೊಳೆ ಅಂತ ಕರಿತಾ ಇದ್ವಿ ಯಾವುದಕ್ಕೆ ನದಿ ಅನ್ನೋದಕ್ಕೆ ಆದರೆ ಇಲ್ಲಿ ನಾವು ನದಿ ಅನ್ನೋದು ತುಂಬ ಬಳಕೆಯಲ್ಲಿದೆ ಇದು ಯಾವ ಭಾಷೆಯಿಂದ ಬಂದಿದ್ದು ಅನ್ಯ ಭಾಷೆಯಿಂದ ಹಂಗಾರೆ ಸರಿಯಾದಂಥ ಆಪ್ಷನ್ ನಾಲ್ಕು ನದಿ ಯಾವ ಭಾಷೆ ಸಂಸ್ಕೃತದಿಂದ ಬಂದಂಥ ಪದ ಆಗಿದೆ ಓಕೆ ಹನ್ನೆರಡನೇ ಪ್ರಶ್ನೆ ನೋಡೋಣ ಮೆಲ್ಲಗೆ ಸುಮ್ಮನೆ ಬದಲು ಕಲ್ಲು ಇದರಲ್ಲಿ ಯಾವುದು ಸರಿಯಾದ್ದು ಅಲ್ವಾ ಇದು ಸ್ವಲ್ಪ ಕಷ್ಟದ ಪ್ರಶ್ನೆ ಕಷ್ಟದ ಪ್ರಶ್ನೆ ಇದರಲ್ಲಿ ಅನ್ಯ ಭಾಷೆ ಯಾವುದು ದೇಶ ಭಾಷೆ ಯಾವುದು ಅಂತ ಕಂಡ್ಕೋಬೇಕು ಓಕೆ ನೋಡಿ ಸಾಮಾನ್ಯವಾಗಿ ಈ ಕ್ರಿಯಾಪದ ಧಾತುವಿನ ಸೂಚಕ ಇದೆ ಒಂದು ಗುಣವಾಚಕ ಇದೆ ಇದನ್ನು ನಾವು ಕ್ರಿಯಾ ವಿಶೇಷಣ ಅಂತ ಕರಿತೀವಿ ಈ ಕ್ರಿಯಾ ವಿಶೇಷಣಗಳು ಅಥವಾ ಧಾತುಗಳು ಸಹಿತ ಇವು ದೇಶ್ಯ ಪದಗಳಾಗಿರ್ತವೆ ಮೆಲ್ಲಗೆ ಮಾತನಾಡು ಅಂತೀವಿ ನೋಡಿ ಮೆಲ್ಲಗೆ ನಡೆದು ಹೋಗು ಸುಮ್ಮನೆ ಕುಳಿತುಕೊಳ್ಳು ನೋಡಿ ಮೆಲ್ಲಗೆ ಸುಮ್ಮನೆ ಇವು ಕ್ರಿಯಾ ವಿಶೇಷಣಗಳು ಇವು ಸಹಿತ ದೇಶ್ಯ ಪದಗಳು ಕಲ್ಲು ನಾನು ಮೊದಲೇ ಹೇಳಿಬಿಟ್ಟೆ ಅದೊಂದು ಪದಾರ್ಥ ನಮ್ಮ ಗ್ರಾಮೀಣ ಜನಜೀವನದಲ್ಲಿ ಅದರ ಪಾತ್ರ ತುಂಬ ಇದೆ ಹಾಗಾಗಿ ಇದು ಸಹಿತ ದೇಶಪದ ಹಾಗಿದ್ರೆ ಬದಲು ಅನ್ನೋದು ಇದನ್ನು ನೀವು ಭಾಳ ಕಡೆಗೆ ಜೋಡಿ ಪದವಾಗಿ ನೋಡ್ತೀವಿ ಅದಲ್ ಬದಲ್ ಅಂತ ನೋಡ್ತೀವಿ ಅದಲ್ ಬದಲ್ ಇದು ಗೊತ್ತು ನಿಮಗೆ ನೋಡ್ರಿ ಅದಲ್ ಬದಲ್ ಅದಲು ಬದಲು ಈ ಅದಲ್ ಬದಲ್ ಅದಲು ಬದಲು ಆಗಿ ನಮ್ಮ ಕನ್ನಡದಲ್ಲಿ ಸೇರ್ಕೊಂಡ್ಬಿಡ್ತಿದ್ದು ಹಾಗಿದ್ರೆ ಇದರ ಮೂಲ ಯಾವುದು ಹಂಗಾರೆ ಇದರ ಇದು ಈ ಪ್ರಶ್ನೆಗೆ ಉತ್ತರ ಯಾವುದು ಗುರುತಿಸ್ಬೇಕು ಮೂರನೇ ಆಪ್ಷನ್ ಬದಲು ಇದು ಯಾವ ಮೂಲದಿಂದ ಬಂದಿದೆ ಹಿಂದೂಸ್ತಾನಿಯಿಂದ ಬಂದಿದೆ ಅಂದರೆ ಹಿಂದಿ ಥರ ಯಾವುದಕ್ಕೆ ಧ್ವನಿಸುತ್ತೆ ಆ ಛಾಯೆ ಯಾವುದಕ್ಕೆ ಬರುತ್ತೆ ಹಿಂದಿ ಭಾಷೆಯ ಥರ ಯಾವುದು ಛಾಯೆ ಬರುತ್ತೆ ಅದೆಲ್ಲದು ಹಿಂದೂಸ್ತಾನಿ ತುಂಬ ಸುಲಭ ಆಯಿತು ನೆಕ್ಸ್ಟ್ ಆಗಿದರೆ ಇಂಗ್ಲೀಷ್ ಥರ ಯಾವುದು ಛಾಯೆ ಇದೆ ಅದು ಆಂಗ್ಲ ಇರ್ಬೋದು ಅಥವಾ ಪೋರ್ಚುಗೀಸ್ ಇರ್ಬೋದು ಇದು ಎರಡು ಸಾಧ್ಯತೆ ಇದೆ ಇನ್ನು ಕೆಲವು ಪದಗಳಿದ್ದಾವೆ ಈ ಉರ್ದು ಥರ ಕೆಲವು ಭಾಷೆ ಇದ್ದಾವೆ ಅವನ್ನು ನಾವು ಪಾರ್ಸಿ ಅಥವಾ ಉರ್ದು ಅಥವಾ ಅರಬ್ಬಿ ಅಂತ ಮೂರು ಭಾಷೆಗಳಲ್ಲಿ ವಿಂಗಡಿಸ್ತೀವಿ ಇವನ್ನ ಅನ್ಯ ಭಾಷೆಯ ಪದಗಳು ಅಥವಾ ಅನ್ಯ ದೇಶಿ ಪದ ಭಾಷೆಯಾಗಿ ಗುರುತಿಸುವಂಥ ಬಹಳ ಮುಖ್ಯವಾದಂಥ ದೃಷ್ಟಿಕೋನಗಳು ಓಕೆ ಹದಿಮೂರನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಗುರುತಿಸಿ ರೈತ ಹೊಲ ಮಣ್ಣು ಬೆಳೆ ತುಂಬ ಸುಲಭದ ಪ್ರಶ್ನೆ ಇದು ನೋಡಿ ಹೊಲ ಬಳಕೆ ಮಾಡ್ತೀವಿ ಮಣ್ಣು ಬಳಕೆ ಮಾಡ್ತೀವಿ ಬೆಳೆ ನಾವು ಬೆಳೀತಾ ಇದ್ದೀವಿ ಹಾಗಿದ್ದರೆ ರೈತ ಅನ್ನೋ ಪದ ಇದೆ ಅದು ಕನ್ನಡದ್ದಲ್ಲ ನೋಡಿ ಇದು ಬಹಳ ಮುಖ್ಯವಾಗಿ ಗಮನಿಸಬೇಕು ನಾವು ರೈತ ನಾವು ಏನು ನಮ್ಮದೇ ಭಾಷೆಯಾಗಿ ಬಳಕೆ ಮಾಡ್ತಿದ್ದೆ ಗ್ರಾಮೀಣ ಭಾಗದಲ್ಲೂ ರೈತ ಅಂತ ಬಳಕೆ ಹಾಗಿದ್ರೆ ಹಾಗಿದ್ದರೆ ಸರಿಯಾದ್ಯಾವುದು ಹಾಗಿದ್ರೆ ಇದರಲ್ಲಿ ಅನ್ಯ ಭಾಷೆ ಪದ ಯಾವುದು ಅಂತ ಗುರುತಿಸೋದಾದರೆ ಸರಿಯಾದಂಥ ಉತ್ತರ ರೈತ ಇದೂ ಸಹಿತ ಪಾರಸಿ ಭಾಷೆಯಿಂದ ಬಂದಿದೆ ಹಂಗೇ ಕನ್ನಡ ಭಾಷೆ ಮೇಲೆ ಅಥವಾ ನಮ್ಮ ಭಾರತೀಯ ಭಾಷೆಗಳ ಮೇಲೆ ಪರ್ಷಿಯನ್ ಭಾಷೆಗಳ ಪ್ರಭಾವ ಎಷ್ಟಿದೆ ಅಂತ ಗ ಗಮನಿಸಬೇಕು ಅದ್ರ ತುಂಬ ಪ್ರಭಾವ ಇದೆ ಅವರ ಆಡಳಿತ ತುಂಬ ಆಗಿದೆ ನಮ್ಮ ಮೇಲೆ ಹಾಗಾಗಿ ಆ ಭಾಷೆಯಲ್ಲಿ ಇದು ಸೇರ್ಕೊಂಡು ಹೋಗಿಬಿಟ್ಟಿದ್ದಾವೆ ಓಕೆ ಹದಿನಾಲ್ಕನೇ ಪ್ರಶ್ನೆ ನೋಡೋಣ ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಅನ್ಯ ಭಾಷೆಯಿಂದ ಸ್ವೀಕೃತವಾದ ಪದ ಕಣ್ಣು ಕೂದಲು ತಲೆ ಮಗ ಇದರಲ್ಲಿ ಕಣ್ಣು ಕೂದಲು ತಲೆ ಇದು ದೇಹದ ಭಾಗಗಳು ಮೊಗ ಅನ್ನೋ ಪದ ಇದೆಯಲ್ಲ ಇದು ಮುಖ ಅನ್ನೋ ಪದದಿಂದ ಬಂದಿದೆ ಹಾಗಾಗಿ ಇದು ತತ್ಸಮ ತದ್ಭವ ಪದ ಮುಖ ಅನ್ನೋದು ಸಂಸ್ಕೃತದ ಪದ ಅದು ಹಾಗಾಗಿ ನಮ್ಮ ಕನ್ನಡದಲ್ಲಿ ಮೊಗ ಅನ್ನೋ ಪದ ಸಂಸ್ಕೃತದ ತತ್ಸಮದಿಂದ ಮೊಗ ಅಂತ ತದ್ಭವ ಬಂದಿರೋದ್ರಿಂದ ಮೂಲದಲ್ಲಿ ಇದಲ್ಲ ಹಾಗಾಗಿ ಇದು ಅನ್ಯ ದೇಶಿ ಪದ ಆಗಿರುತ್ತೆ ನಾಲ್ಕು ಸರಿಯಾದಂಥ ಉತ್ತರ ಇಲ್ಲಿ ತುಂಬ ಜನ ತಪ್ಪು ಮಾಡ್ತೀವಿ ನಾವು ಈ ತಪ್ಪು ಮಾಡ್ದಂಗೆ ಇದು ಇದ್ರ ಮೂಲ ಯಾವುದಿರ್ಬೋದು ಅಂತ ಸ್ವಲ್ಪ ಸಮಾಧಾನದಿಂದ ಗಮನಿಸಬೇಕು ಇನ್ನೊಂದು ಕ್ಲೂ ಹೇಳಿದ್ದೀನಿ ಎಲ್ಲಿ ದೇಹದ ಭಾಗಗಳಿದ್ದಾವೆ ಅದೆಲ್ಲವನ್ನು ನಾವು ಕನ್ನಡದ ಮೂಲದ್ದು ಅಂತೆ ಮುಖನೂ ಸಹಿತ ಕನ್ನ ನಮ್ಮ ದೇಹದ ಭಾಗವೇ ಅಲ್ಲ ಅಂತ ನಿಮ್ಮ ಪ್ರಶ್ನೆ ಬರುತ್ತೆ ನನಗೆ ಖಂಡಿತವಾಗೂ ಮುಖ ಅನ್ನೋದೇ ಮಹಾಪ್ರಾಣಾಕ್ಷರ ಇದೆ ಎಲ್ಲೆಲ್ಲಿ ಮಹಾಪ್ರಾಣಾಕ್ಷರಗಳಿದ್ದಾವೆ ಹತ್ತು ಮಹಾಪ್ರಾಣಾಕ್ಷರಗಳು ಕನ್ನಡ ಮೂಲದ್ದಲ್ಲ ಇದು ಈ ಹಿಂದಿನ ನಾನು ತರಗತಿಯಲ್ಲೇ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀನಿ ಹಾಗಾಗಿ ಕನ್ನಡ ಮೂಲದ್ದಲ್ಲ ಇದು ಸಂಸ್ಕೃತ ಮೂಲದ್ದು ಹಾಗಾಗಿ ಕನ್ನಡದ್ದಲ್ಲದೆ ಆಗಿರೋದ್ರಿಂದ ಇದು ಸಂಸ್ಕೃತ ಪದ ಅಂತ ಭಾಳ ದೃಢವಾಗಿ ಹೇಳಬೋದು ನೀವು ಇಷ್ಟೆಲ್ಲ ಯೋಚನೆಗಳು ಇದನ್ನು ಗುಂಪಿಗೆ ಸೇರಿದ ಪದದಲ್ಲಿ ಗುರುತಿಸಬೇಕಾಗತ್ತೆ ಓಕೆ ಹದಿನೈದನೇ ಪ್ರಶ್ನೆ ನೋಡೋಣ ಆಕಾಶ ಬಾಗಿಲು ಕುದುರೆ ಮುಂಜಾನೆ ಇದು ಸಹಿತ ಅಷ್ಟೇ ಅಲ್ಲ ಇಲ್ಲಿ ಆಕಾಶ ಇದು ತಕ್ಷಣ ನೀವು ಹಿಡಿತೀರಿ ಅಂತ ಅನ್ಕೊತೀನಿ ನಾನು ಯಾಕಂದರೆ ಅಲ್ಲಿ ಬಳಸಿರುವಂಥ ಅಕ್ಷರಗಳ ಆಧಾರದ ಮೇಲೆ ಬಾಗಿಲು ಅಂತ ಇದೆ ಕುದುರೆ ಅಂತ ಇದೆ ಮುಂಜಾನೆ ಇದೆ ಆಯಿತು ಹಾಗಿದ್ರೆ ಇದರಲ್ಲಿ ಯಾವುದು ಅನ್ಯಭಾಷೆ ಭಾಷೆ ಪದ ನೋಡಿ ನಾನು ಮೊದಲೇ ಹೇಳಿದ್ದೀನಿ ಸಂಸ್ಕೃತನೂ ಸಹಿತ ಆನ್ಯ ಭಾಷೆ ಪದವಾಗಿ ಈ ಪರೀಕ್ಷೆಗಳಲ್ಲಿ ಕೇಳ್ತಾ ಇದ್ದಾರೆ ಇದು ತತ್ಸಮ ತದ್ಭವವಾಗಿ ಅಲ್ಲ ಹಾಗಾಗಿ ಈ ಬ ಇದನ್ನು ನಾವು ಬೇರೆ ದೃಷ್ಟಿಕೋನದಲ್ಲಿ ನೋಡುವಾಗ ತತ್ಸಮ ತದ್ಭವವಾಗಿ ಗುರುತಿಸ್ತೀವಿ ಅನ್ಯದೇಶಿ ಅಂತ ಗುರುತಿಸಲ್ಲ ಆದರೆ ಈ ಪರೀಕ್ಷೆಯಲ್ಲಿ ಈ ಥರದ ಪ್ರಶ್ನೆಗಳಲ್ಲಿ ಅನ್ಯದೇಶಿಯಾಗಿ ಇದನ್ನು ಗುರುತಿಸುವಂತಹ ಸಾಮರ್ಥ್ಯವನ್ನು ಪರೀಕ್ಷಿಸ್ತಿದ್ದಾರೆ ಹಾಗಾಗಿ ಅದು ನಿಮಗೆ ದೃಢ ಆಗಬೇಕು ಈ ತರಗತಿ ಮೂಲಕ ಅದು ದೃಢ ಆಗತ್ತೆ ಅಂತ ನಾನಂತೂ ಪೂರ್ಣ ಭರವಸೆಯನ್ನು ನಾನು ಇಟ್ಟುಕೊಂಡಿದ್ದೀನಿ ಓಕೆ ಹಾಗಾದರೆ ಇದರಲ್ಲಿ ಸರಿಯಾದಂಥ ಉತ್ತರ ನೀವು ಖಂಡಿತವಾಗೂ ಗುರುತಿಸ್ಬೋದು ಸರಿಯಾದ ಉತ್ತರ ಆಕಾಶ ನೋಡಿರಿ ಆಕಾಶ ಇದೆಯಲ್ಲ ಷ ಅನ್ನೋ ಅಕ್ಷರ ಇದು ಸಂಸ್ಕೃತದ್ದು ಷ ಮತ್ತು ಷ ಅಂದರೆ ಮುಳ್ ಅಥವಾ ಶಂಕರ ಶ ಮತ್ತು ಪಾಶ ಪಾತರ ಇರುವಂಥ ಶ ಇವೆರಡನ್ನು ನಾವು ಸಂಸ್ಕೃತ ಪದಗಳು ಅಂತ ಕರಿತೀವಿ ಸಂಸ್ಕೃತದಿಂದ ಬಂದಿರುವಂಥ ಅಕ್ಷರಗಳು ಹಾಗಾಗಿ ಆಕಾಶ ಅದರಿಂದ ಕನ್ನಡದಲ್ಲಿ ತದ್ಭವವಾಗಿ ಆಗಸ ಅಂತ ಬಳಕೆ ಮಾಡ್ತೀವಿ ನಾವು ಹಾಗಿದ್ರೆ ಇದು ಸಂಸ್ಕೃತದಿಂದ ಬಂದ ಪದ ಓಕೆ ಹದಿನಾರನೇ ಪ್ರಶ್ನೆ ನೋಡೋಣ ಕೆನ್ನೀರು ಬೆನ್ನು ಬೆನ್ನೂರು ಬೆಚ್ಚಗೆ ರೈತ ಇದರಲ್ಲಿ ಯಾವ್ದು ಸರಿಯಾದ್ದು ಈಗಾಗಲೇ ನೋಡಿ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ಒಂದು ಸರಿ ನೀವು ತೀರು ಹಾಕೋದ್ರಿಂದ ಇದು ಅನ್ಯದೇಶಿ ಪದ ಯಾವುದು ಅಂತ ಗುರುತಿಸೋದಕ್ಕೆ ತುಂಬ ಸುಲಭ ಅದೇ ಕೆಲವು ಸರಿ ರಿಪೀಟ್ ಆಗುತ್ತೆ ನೋಡಿ ಇದು ಎರಡು ಸರಿ ರಿಪೀಟ್ ಆಗಿದೆ ಅಂದರೆ ಆಗಿದೆ ಹಾಗಾಗಿ ಇಲ್ಲಿ ಕೆನ್ನೀರು ಕೆಂಪಾದ ನೀರು ಕೆನ್ನೀರು ಇದು ಕನ್ನಡ ಮೂಲದ್ದು ಬೆನ್ನೂರು ಬೆನ್ನು ಅಂದರೆ ಬೆನ್ನಿನ ಹಿಂದೆ ಇರುವ ಊರು ಬೆನ್ನೂರು ಉದಾಹರಣೆಗೆ ಒಂದು ದೊಡ್ಡ ಬೆಟ್ಟ ಇರ್ಬೋದು ಅಥವಾ ಪರ್ವತ ಇರ್ಬೋದು ಅದರ ಹಿಂದೆ ಇರುವಂಥದ್ದು ಅಂತ ಅರ್ಥ ಅದು ಹಾಗಾಗಿ ಇದನ್ನು ಬೆನ್ನೂರು ಅಂತ ಕರೀತಾರೆ ಈಗ ರಾಣೆ ಬೆನ್ನೂರು ಅನ್ನೋದಿರ್ಬೋದು ಅಥವಾ ಮಲೆ ಬೆನ್ನೂರು ಅನ್ನೋದಿರ್ಬೋದು ಇವೆಲ್ಲ ಹಾಗೇನೇ ಬೆಚ್ಚಗೆ ಒಂದು ನಮ್ಮ ಸುತ್ತಮುತ್ತ ಅಥವಾ ನಮ್ಮ ಜೀವನದಲ್ಲಿ ಇದು ಹಾಸುಹಕ್ಕಾಗಿರುವಂಥ ಪದ ಆದ ರೈತ ಅನ್ನೋದು ನಮ್ಮ ಪದ ಅಲ್ಲ ಅನ್ಯ ಭಾಷೆಯಿಂದ ಬಂದ ನಮ್ಮದೇ ಅನಿಸುವ ಪದ ಹಾಗಿದ್ರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ರೈತ ಇದು ಬಂದಂಥ ಭಾಷೆ ಪಾರಸಿ ಭಾಷೆಯಿಂದ ಬಂದಿದೆ ಓಕೆ ಹದಿನೇಳನೇ ಪ್ರಶ್ನೆ ನೋಡೋಣ ಸಾರು ಹುಳಿ ಚಪಾತಿ ಹಲ್ಲು ಇದರಲ್ಲಿ ಯಾವುದು ಇದು ಭಾಳ ಕಷ್ಟದ ಕೆಲಸ ಅಲ್ವಾ ಭಾಳ ಸುಲಭ ದೃಷ್ಟಿಕೋನ ಬೇಕು ನಮಗೆ ಅಷ್ಟೇ ಇದು ನೋಡೋ ದೃಷ್ಟಿಕೋನ ಬಹಳ ಇಂಪಾರ್ಟೆಂಟು ನೋಡಿ ಸಾರು ಅನ್ನೋದಿದೆಯಲ್ಲ ಸಾರು ನಾವು ಅನ್ನ ಸಾರು ಸಾರು ಮಾಡ್ಕೊತೀವಿ ಅಲ್ವಾ ಇದು ನಮ್ಮದ ನಮ್ಮ ಬದುಕಿನಲ್ಲಿ ಇರುವಂಥ ಅಗತ್ಯವಾಗಿರುವಂಥ ಪದಾರ್ಥ ಹುಳಿ ಇದು ಸಹಿತ ಸಾರಿಗೆ ಇರುವಂಥ ಮತ್ತೊಂದು ಹೆಸರು ಆಗ್ಬೋದು ಅಥವಾ ಸಾರಿಗೆ ಹಾಕಿರುವಂಥ ಒಂದು ಪದಾರ್ಥವೂ ಆಗಿರ್ಬೋದು ಇದು ನಮ್ಮ ಜೊತೆಯಲ್ಲೇ ಇದೆ ಹಲ್ಲು ನಮ್ಮ ದೇಹದ ಭಾಗ ಹಾಗಿದ್ರೆ ಇವು ಮೂರು ದೇಶೀಯ ಪದಗಳು ಚಪಾತಿ ನಮ್ಮ ಕನ್ನಡದ ಭಾಷೆ ಅಲ್ಲ ಯಾಕೆ ಕನ್ನಡದ ಆಹಾರನೇ ಅಲ್ಲ ಅದು ಚಪಾತಿ ಅನ್ನೋದು ಯಾಕೆ ಕನ್ನಡದ ಆಹಾರ ಅಲ್ಲ ಅಂದರೆ ನಾವು ಗೋಧಿ ಬೆಳೆಯೋ ಜನನೇ ಅಲ್ಲ ಇಲ್ಲಿ ಗೋಧಿ ಬೆಳೀತಾನೂ ಇರಲಿಲ್ಲ ಹಂಗಾದ್ರೆ ಇಲ್ಲೇನು ಬೆಳೀತಾ ಇದ್ರು ಇಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಿದ್ದು ರಾಗಿ ಅಲ್ವಾ ಅದ್ರ ಜೊತೆಗೆ ಈ ನೆಲ್ಲು ಅಂದರೆ ಅಕ್ಕಿ ಬೆಳೀತಾ ಹಾಗಾಗಿ ಚಪಾತಿ ಅನ್ನೋದು ಹೊಸದಾದಂಥ ಒಂದು ಆಹಾರ ಪದಾರ್ಥ ನಮ್ಮ ನಾಡಿಗೆ ಪರಿಚಯ ಆಗಿದ್ದು ಬೇರೆ ಕಡೆಯಿಂದ ಹಾಗಾಗಿ ಆ ಪದಾರ್ಥ ಯಾವಾಗ ನಮ್ಮ ನಾಡಿಗೆ ಬರುತ್ತೆ ಅದರ ಜೊತೆಯಲ್ಲಿ ಆ ಹೆಸರು ಬರುತ್ತೆ ಆ ಪದ ಆ ಪದಾರ್ಥದ ಹೆಸರು ಬರುತ್ತೆ ಹಾಗಾಗಿ ಇದು ಅನ್ಯ ದೇಶಿ ಪದ ಆಗಿರುತ್ತೆ ಬಹಳ ಮುಖ್ಯವಾಗಿ ಹಾಗಿದ್ದರೆ ಇದರಲ್ಲಿ ಸರಿಯಾದಂಥ ಉತ್ತರ ಯಾವುದು ಗುರುತಿಸ್ಬಿಟ್ರಿ ಯಾವ್ದು ಸರಿಯಾದ ಉತ್ತರ ಚಪಾತಿ ಅಂದ್ರೆ ಎಲ್ಲಿಂದ ಬಂತಿದ್ದು ಇದು ಸಹಿತ ಪಾರಸಿ ಭಾಷೆಯಿಂದ ಬಂದಿದ್ದು ಇದು ಪರ್ಷಿಯನ್ ಭಾಷೆಯಿಂದ ಬಂದಿದ್ದು ಚಪಾತಿ ಅನ್ನೋ ಪದ ಇದು ನಮ್ದಲ್ಲ ಗೊತ್ತಾಯಿತು ಆದರೆ ನಮ್ಮದಾಗಿಬಿಟ್ಟಿದೆ ಈಗ ದಿನನಿತ್ಯ ಚಪಾತಿಯನ್ನು ನಾವು ಆಹಾರವಾಗಿ ಬಳಸ್ತಾ ಇದ್ದೇವೆ ತೊಂದರೆ ಇಲ್ಲ ಓಕೆ ಹದಿನೆಂಟನೇ ಪ್ರಶ್ನೆ ನೋಡೋಣ ಸಾಬೂನು ತಣ್ಣೀರು ಬಚ್ಚಲು ಕೊಡ ಕೊಡ ತಣ್ಣೀರು ಬಚ್ಚಲು ನೋಡ್ರಿ ಇವೆಲ್ಲ ಗ್ರಾಮ್ಯದಲ್ಲಿ ಬಳಸುವಂಥ ಪದ ಸಾಬೂನು ಬಳಸ್ತಿದ್ದೇವಲ್ಲ ಸಾರ್ ಅಲ್ವಾ ಸಾಬೂನು ನಮ್ಮದಲ್ಲ ಅಲ್ವಾ ಸಾಬೂನಿನಿಂದ ಸಬಕಾರ ಅಂತ ಪದವನ್ನು ಬಳಕೆ ಮಾಡ್ತಿದ್ವಿ ನಾವು ಕನ್ನಡದಲ್ಲಿ ಭಾಳ ಸಬಕಾರ ಅಥವಾ ಇನ್ನೂ ಕೆಲವು ಪದಗಳನ್ನು ಚೌಳು ಅಂತ ಬಳಕೆ ಮಾಡ್ತಿದ್ರು ಇವೆಲ್ಲ ಸಾಬೂನಿಗೆ ಪರ್ಯಾಯವಾಗಿ ಬಳಸುವಂಥ ಆತ ಅಂಟವಾಳ ಅಂತ ಬಳಸ್ತೇ ಬಳಕೆ ಮಾಡ್ತಾ ಇದ್ವಿ ನಮ್ಮಲ್ಲಿ ಜನ ಸಾಬೂನನ್ನು ನಾವು ಬಳಸಿದ್ದು ನಮ್ಮ ವಸ್ತು ಅಲ್ಲ ಅದು ನಮ್ಮಲ್ಲಿ ಬಳಸ್ತಾ ಇರುವಂಥ ಸಾಬೂನಿಗೆ ಪರ್ಯಾಯವಾಗಿರುವಂಥ ವಸ್ತುಗಳು ಯಾವುದು ಅಂಟವಾಳ ಅಂತ ಬಳಸ್ತಾ ಇದ್ವಿ ಆಮೇಲೆ ಚೌಳು ಅಂತ ಹೇಳಿ ಆ ಹಿಂದೆಲ್ಲ ಅದನ್ನು ಮಾರೋದಕ್ಕೆ ಬರ್ತಾಯಿದ್ರು ಜೊತೆಗೆ ಇದು ಸಬಕಾರ ಅಂತ ಬಳಸ್ತಾಯಿದ್ರು ಸಾಬೂನಿಂದ ಒಂದು ಪರಿವರ್ತನೆ ಆಗಿರುವಂಥ ಪದ ಹಂಗಾರೆ ಸಾಬೂನು ಅನ್ನೋದು ಅನ್ಯದೇಶಿ ಪದ ಇದು ನಮ್ಮದಲ್ಲ ಹಂಗಾರೆ ಎಲ್ಲಿಂದ ಬಂತು ಯಾವ ಭಾಷೆಯಿಂದ ಬಂದಿದೆ ಇದನ್ನು ಸಹಿತ ನೋಡೋದಾದರೆ ನಾವು ಇಲ್ಲಿ ತೆಗಿಬೇಕಾಗಿರೋದು ಅಥವಾ ಗುರುತಿಸಬೇಕಾಗಿರೋದು ಒಂದೇ ಆಪ್ಷನ್ ಸಾಬೂನು ಇದರ ಯಾವ ಭಾಷೆಯಿಂದ ಬಂದಿದೆ ಸಾಬೂನು ಪೋರ್ಚುಗೀಸ್ ಸೋಪ್ ಅನ್ನುವಂಥ ಇಂಗ್ಲೀಷಿನ ಛಾಯೆ ಇದೆ ಅದಕ್ಕೆ ಹಂಗ ಪೋರ್ಚುಗೀಸ್ ಭಾಷೆಯಿಂದ ಸಾಬೂನ್ ಅನ್ನುವಂಥ ಪದ ನಮಗೆ ಬಂತು ಸೋಪ್ ಸಾಬೂನ್ ಸಾಬೂನು ಆತು ನಮಗೆ ಸಾಬೂನು ಅಂದರೆ ನಮ್ಮದು ಸ್ವರಾಂತ್ಯವಾಗಿರುವಂಥ ಪದಗಳಾಗಿರೋದ್ರಿಂದ ಅದು ಸಾಬೂನು ಆಯಿತು ಹಾಗೆ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥ ಪದ ಸಾಬೂನು ಓಕೆ ಇನ್ನೊಂದು ಪ್ರಶ್ನೆ ಕೊನೆಯ ಎರಡೇ ಪ್ರಶ್ನೆಗಳಲ್ಲಿ ಒಂದು ಇವುಗಳಲ್ಲಿ ಕನ್ನಡ ಮೂಲದ್ದು ಅಲ್ಲದ ಬೇರೆ ಭಾಷೆಯಿಂದ ಸ್ವೀಕೃತವಾದ ಪದ ಯಾವುದು ಅಂತ ಕೇಳ ತಮ್ಮ ತಗ್ಗು ತಟ್ಟು ತರಕಾರಿ ತಮ್ಮ ಇಲ್ಲಿ ಇದನ್ನು ಎರಡು ಥರನೂ ಬಳಸಿಕೆ ಮಾಡ್ಬೋದು ಒಂದು ಸರ್ವನಾಮವಾಗಿ ಬಳಸ್ಬೋದು ಇನ್ನೊಂದು ಸಂಬಂಧವಾಚಕವಾಗಿ ಬಳಸ್ಬೋದು ತಗ್ಗು ತಗ್ಗಾಗಿರುವಂಥ ಪ್ರದೇಶ ಇದು ಬಳಕೆ ಆಯಿತು ತಟ್ಟು ಇದು ಬಳಕೆ ಆಗ್ತಾ ಇತ್ತು ಆದರೆ ತರಕಾರಿ ಅನ್ನೋದಿದೆಯಲ್ಲ ಇದು ನಮ್ಮ ಪದ ಅಲ್ಲ ಇದು ಸಹಿತ ಅನ್ಯದೇಶೀ ಪದ ಯಾವ ಭಾಷೆಯಿಂದ ಬಂದಿದೆ ನೋಡೋಣ ಇದು ಆಪ್ಷನ್ ನಾವು ತರಕಾರಿ ಅನ್ನೋದು ನಾವು ಗುರುತಿಸ್ಬೇಕಿದ್ರಲ್ಲಿ ನಾಲ್ಕನೇ ಆಪ್ಷನ್ ಇದರ ಮೂಲ ಭಾಷೆ ಹಿಂದೂಸ್ತಾನಿ ಹಿಂದೂಸ್ತಾನಿಯಿಂದ ಬಂದಂತ ಪದ ಆಗಿದೆ ತರಕಾರಿ ಅನ್ನೋದು ಓಕೆ ಕೊನೆಯದಾದಂಥ ಮತ್ತೊಂದು ಪ್ರಶ್ನೆ ನೋಡೋಣ ತೆಂಗಿನಕಾಯಿ ಕಸ ಅಪೀಲು ತಲೆ ಇದು ಸಹಿತ ತುಂಬ ಸುಲಭವಾಗಿರುವಂಥ ಪ್ರಶ್ನೆ ತೆಂಗಿನಕಾಯಿ ನಮ್ಮ ಅನಿವಾರ್ಯ ಪದಾರ್ಥ ನಮ್ಮ ನಾಡಿನಲ್ಲಿ ಬೆಳೀತಾ ಇದ್ದಂಥದ್ದು ಕಸ ನಮ್ಮ ಜೊತೆಯಲ್ಲಿ ನಾವು ಉಂಟು ಮಾಡುವಂಥದ್ದು ಮತ್ತು ಅದು ಸ್ವಚ್ಛಗೊಳಿಸುವಂಥದ್ದು ತಲೆ ನಮ್ಮ ದೇಹದ ಭಾಗ ಇವೆಲ್ಲ ದೇಶ ಪದಗಳು ಅಪೀಲು ಅನ್ನೋದಿದೆಯಲ್ಲ ಇದು ನಮ್ಮ ಪದ ಅಲ್ಲ ಅಲ್ವಾ ಅಪೀಲು ಕೋರ್ಟ್ನಲ್ಲಿ ಅಮೀನ್ಗಳು ಅಥವಾ ಕೋರ್ಟ್ನಲ್ಲಿ ಆ ತಹಶೀಲ್ ಏನು ಆ ನ್ಯಾಯಾಧೀಶರಿಗೆ ತನ್ನ ಏನು ಒಂದು ತೀರ್ಮಾನ ಸರಿ ಇಲ್ಲ ಅಂತ ಮತ್ತೊಂದು ನ್ಯಾಯಾಧೀಶ ಅಥವಾ ಮತ್ತೊಂದು ಕೋರ್ಟಿಗೆ ಅದನ್ನು ಹೋಗುವಂಥ ಮೇಲ್ಮನವಿಗಳಿಗೆ ಅಪೀಲು ಹೋಗುವುದು ಅಥವಾ ಅಪೀಲು ಅಂತ ಕರೀತಾರೆ ಅಪೀಲು ಅನ್ನೋದು ನಮ್ಮ ಭಾಷೆಯ ಪದ ಅಲ್ಲ ಹಾಗಿದ್ರೆ ಇದರ ಇದರಲ್ಲಿ ಗುರುತಿಸಬೇಕಾಗಿರೋದು ಮೂರನೇ ಆಪ್ಷನ್ ಇದೂ ಸಹಿತ ಪಾರಸಿ ಭಾಷೆಯಿಂದ ಬಂದಿದ್ದು ಓಕೆ ಇಷ್ಟು ಪ್ರಶ್ನೆಗಳು ನಿಮಗೆ ಒಂದಿಷ್ಟು ಒಂದು ಪ್ರಶ್ನೆಯನ್ನು ಅಂದರೆ ಅನ್ಯದೇಶೀಯ ಪದಗಳನ್ನು ಗುರುತಿಸುವಂಥ ದೃಷ್ಟಿಕೋನ ಖಂಡಿತವಾಗೂ ನಿಮಗೆ ಬೆಳೆಸ್ತು ಅಂತ ಅಂದ್ಕೊತೀನಿ ಹಾಗೆಯೇ ಮುಂದಿನ ಯಾವುದೇ ಪರೀಕ್ಷೆಯಲ್ಲಿ ಖಂಡಿತವಾಗೂ ನಾಲ್ಕರಿಂದ ಐದು ಪ್ರಶ್ನೆಗಳು ನೀವು ಖಂಡಿತವಾಗೂ ನೀವು ಎಲ್ಲ ಪ್ರಶ್ನೆಗೂ ಉತ್ತರಿಸುವಂಥ ಪ್ರಯತ್ನ ಈ ದೃಷ್ಟಿಕೋನಗಳನ್ನು ಇಟ್ಕೊಂಡು ನೀವು ಮತ್ತಷ್ಟು ಮತ್ತಷ್ಟು ಪ್ರಯತ್ನ ಮಾಡಿ ಇದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಅಭ್ಯಾಸದ ಒಂದಿಷ್ಟು ಸಲಹೆಗಳನ್ನು ಇಲ್ಲಿ ಚರ್ಚೆ ಮಾಡೋಣ ಒಂದೆರ ಒಂದು ನಿಮಿಷದಲ್ಲಿ ಏನು ಅಂದರೆ ಅನ್ಯ ದೇಶ ಪದಗಳು ಅಂತ ಏನು ಹೇಳಿದ್ವಲ್ಲ ಬೇರೆ ಭಾಷೆಯ ಪ್ರಭಾವದಿಂದ ಕನ್ನಡದಲ್ಲಿ ಹಲವಾರು ಬೇರೆ ಬೇರೆ ಪದಗಳು ಬಳಕೆ ಆಗ್ತಿದಿವೆ ಇವನು ಅನ್ಯ ದೇಶ ಪದಗಳು ಅಂತ ಕರಿತೀವಿ ಸಂಸ್ಕೃತದಿಂದ ಬಂದ ಪದಗಳನ್ನು ತತ್ಸಮ ಪದಗಳು ಅಂತ ಕರಿತೀವಿ ಆದರೆ ಈ ಸ್ಪರ್ಧಾತ್ಮಕ ಪ್ರಯ ಇವನ್ನು ಸಹಿತ ಸಂಸ್ಕೃತ ಪದಗಳನ್ನು ಸಹಿತ ಅನ್ಯ ದೇಶಿ ಪದಗಳ ಅಂತ ಕರಿತೀವಿ ನೀವು ಏನ್ ಮಾಡಬೇಕು ಅಂತಂದ್ರೆ ಒಂದಿಷ್ಟು ಎಕ್ಸಸೈಸ್ ಅಥವಾ ವರ್ಕ್ ಏನ್ ಮಾಡ್ಬೇಕು ಅಂದ್ರೆ ಗ್ರೀಕ್ ಮತ್ತೆ ರೋಮನ್ ಪದಗಳು ಅಂತ ಒಂದ್ ಕಡೆ ಪಟ್ಟಿ ಮಾಡ್ಕೋಬೇಕು ಇದು ಒಂದು 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 ನೋಟ್ಬುಕ್ ಇಟ್ಕೊಂಡ್ಬಿಟ್ಟು ಇದಕ್ಕೆ ಒಂದು ನಾಲ್ಕೈದು ಹಾಳೆಗಳಲ್ಲಿ ಈ ಪದಗಳನ್ನು ಪಟ್ಟಿ ಮಾಡಿದರೆ ಖಂಡಿತವಾಗೂ ನಿಮಗೆ ಇದು ಒಂದು ಒಳ್ಳೆಯ ಒಂದು ಸೋರ್ಸಾಗಿ ಒಂದು ವಸ್ತುವಾಗಿ ನಿಮ್ಮ ಹತ್ರ ಉಳ್ಕ ಸಂಪನ್ಮೂಲವಾಗಿ ಉಳ್ಕೊಳ್ಳುತ್ತೆ ನಿಮಗೆ ಪರೀಕ್ಷೆಗೆ ಬೇಕಾಗಿರುವಂಥ ಸಾಮರ್ಥ್ಯ ಕೊಡುತ್ತೆ ಗ್ರೀಕ್ ಮತ್ತು ರೋಮನ್ ಭಾಷೆಗಳಿಂದ ಬಂದಂಥ ದಮ್ಮಡಿ ಇರ್ಬೋದು ದಿನಾರ ಗದ್ಯಾಣ ಇತ್ಯಾದಿ ಪದಗಳನ್ನು ನಾವು ಗ್ರೀಕ್ ಭಾಷೆಯಿಂದ ಬಂದಿದ್ದಾವೆ ಇದೇ ಥರ ನೀವು ಮುಂದುವರ್ಸ್ಕೋಬೇಕು ಅದು ನಿಮ್ಮ ಬೇಕಾಗಿರುವಂಥ ಕೆಲಸ ಅದಕ್ಕಾಗಿಯೇ ಈ ಪಾಯಿಂಟನ್ನು ನಿಮ್ಮ ಹತ್ರ ಚರ್ಚೆ ಮಾಡ್ತಿದ್ದೇನೆ ಪಾರ್ಸಿ ಅಥವಾ ಪಾರಸಿ ಭಾಷೆಯಿಂದ ಬಂದಂಥ ಪದಗಳನ್ನು ಒಂದು ಕಡೆ ಪಟ್ಟಿ ಮಾಡಬೇಕು ಅಬಕಾರಿ ಅನ್ನೋದಿರ್ಬೋದು ರಸ್ತೆ ಅನ್ನೋದು ಇರ್ಬೋದು ದವಾಖಾನೆ ಅನ್ನಿರೋದು ನೋಡಿ ದವಾಖಾನೆ ಉತ್ತರ ಕರ್ನಾಟಕದಲ್ಲಿ ತುಂಬ ಕನ್ನಡದ ಪದನೇ ಅನ್ನೋ ರೀತಿಯಲ್ಲಿ ಬಳಕೆ ಮಾಡ್ತೀವಿ ಅಲ್ಲ ಹಾಗೆಯೇ ಚೌಕಾಸಿ ಅನ್ನೋದು ದಲ್ಲಾಳಿ ಅಜಮಾಯಿಸಿ ಇಂಥವೆಲ್ಲವನ್ನು ನಾವು ಪಾರ್ಸಿ ಭಾಷೆಯಿಂದ ಬಂದಂಥ ಪದಗಳು ಇಂಥ ಸುಮಾರಷ್ಟಿದ್ದಾವೆ ಒಂದು ಒಂದು ಕಡಿಮೆ ಕಡಿಮೆ ಅಂದರೂ ಒಂದು ನಲವತ್ತು ನಲವತ್ತೈದು ಪದಗಳನ್ನು ನೀವು ಪಟ್ಟಿ ಮಾಡ್ಕೋಬೇಕಿಂಥದ್ದು ಹಾಗೆಯೇ ಇನ್ನೊಂದು ಅರಬ್ಬಿ ಭಾಷೆಯಿಂದ ಪದಗಳಿದ್ದಾವೆ ಸುಮಾರು ಅರಬ್ಬರ ಜೊತೆಯಲ್ಲಿ ಬಂದಂಥ ಪದಗಳು ಅಮಾನತ್ತು ಅನ್ನೋದಿರುವ ಅಸಲು ಅಲ್ವ ಅಸಲು ಬಡ್ಡಿ ಅಂತೀವಲ್ಲ ಈ ಅಸಲು ಇನಾಮು ಅಂದರೆ ಕೊಡುವಂಥ ಬಹುಮಾನಗಳನ್ನು ಕೊಡುವಂಥ ಇನಾಮು ಕಾಯಿದೆ ಗಲೀಜು ತರಬೇತು ನಕಲಿ ಇವೆಲ್ಲವೂ ಸಹಿತ ಅರಬ್ಬಿ ಭಾಷೆಯಿಂದ ಬಂದಂಥ ಪದಗಳು ಹಾಗೆ ಉರ್ದು ಭಾಷೆಯಿಂದ ಬಂದಂಥ ಪದಗಳು ಕೆಲವಿದ್ದಾವೆ ಕಿಮ್ಮತ್ತು ತಾರೀಕು ತಾಲೂಕು ಇಲಾಖೆ ಬಂದೂಕು ರುಜು ಶಾಮ್ಯ ಇದು ಶಾಮೀಲು ಇವೆಲ್ಲವನ್ನು ಉರ್ದು ಭಾಷೆಯಿಂದ ಬಂದಂಥ ಪದಗಳು ಅಂತ ನಾವು ಗುರುತಿಸ್ಕೊಂತೀವಿ ಇದ್ರ ಜೊತೆ ಇನ್ನಷ್ಟು ಪದಗಳನ್ನು ನೀವು ಪಟ್ಟಿ ಮಾಡ್ಕೋಬೇಕು ಹಾಗೆ ಇಂಗ್ಲೀಷ್ ಭಾಷೆಯಿಂದ ಬಂದ ಪದಗಳು ಬಿಡಿ ಅದು ಪಟ್ಟಿ ಮಾಡೋಕ್ಕೆ ಸಾಧ್ಯ ಆಗೋಲ್ಲ ಅಷ್ಟು ಪದಗಳಿದ್ದಾವೆ ಅದು ತುಂಬ ಸುಲಭವಾಗಿರುವಂಥ ಪದ ಗುರುತು ಮಾಡ್ಕೋಬೋದು ನಾವು ಹಾಗೆಯೇ ಪೋರ್ಚುಗೀಸ್ ಭಾಷೆಯಿಂದ ಬಂದದ್ದು ಒಂದಿಷ್ಟು ಇಂಗ್ಲೀಷ್ ಭಾಷೆಯ ಛಾಯೆ ಇರುತ್ತೆ ಅಂತ ಹೇಳಿದೆ ನಾನು ಆದರೆ ಪೋರ್ಚುಗೀಸ್ ಅದು ಯಾವುದು ಈಗ ಉದಾಹರಣೆಗೆ ಟೇಬಲ್ ಅನ್ನೋದರಿಂದ ಮೇಜು ಅನ್ನೋದು ಬಂದಿದೆ ಹಾಗೆಯೇ ತಂಬಾಕು ಟೊಬ್ಯಾಕೋ ಅನ್ನುವಂಥ ಇಂಗ್ಲೀಷ್ ಪದದಿಂದ ತಂಬಾಕು ಅಂತ ಪದ ಬಂದಿದೆ ಇವೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಂಥವು ಆ ಇಂಗ್ಲೀಷಿನ ಛಾಯೆ ಇದೆ ಅದಕ್ಕೆ ಆದರೆ ಪೋರ್ಚುಗೀಸು ಯಾಕಂದರೆ ಅವೆರಡು ಅಕ್ಕಪಕ್ಕದ ದೇಶಗಳು ಅಲ್ಲೇ ಪೋರ್ಚುಗೀಸು ಅವೆಲ್ಲ ಯುರೋಪ್ ಖಂಡಗಳಲ್ಲಿ ಬರುವಂಥ ದೇಶಗಳು ಒಂದಕ್ಕೊಂದು ಒಂದಿಷ್ಟು ಸಿಮಿಲಾರಿಟಿ ಇದೆ ಸಹ ಸಹ ಸಂಬಂಧ ಇದೆ ಅವಕ್ಕೆ ಒಂದೇ ರೀತಿ ಸ್ವರೂಪದಲ್ಲಿ ಕಾಣ್ತವೆ ಹಾಗಾಗಿ ಅವನ್ನ ನಾವು ಒಂದಿಷ್ಟು ಪಟ್ಟಿ ಮಾಡಿಕೊಂಡು ಅಭ್ಯಾಸ ಮಾಡಿದ್ದೆ ಆದರೆ ಖಂಡಿತವಾಗೂ ಉತ್ತಮವಾದಂಥ ಅಂಕವನ್ನು ತಗೋಬೋದು ಹಾಗೆ ನಮ್ಮ ದೇಶದಲ್ಲಿ ಗುರುತಿಸುವಂಥ ಮರಾಠಿ ಭಾಷೆಯನ್ನು ಸಹಿತ ನಮ್ಮ ಉತ್ತರ ಕರ್ನಾಟಕ ಮತ್ತು ನಮ್ಮ ಮಧ್ಯ ಕರ್ನಾಟಕಕ್ಕೆ ಹೆಚ್ಚು ಪದಗಳನ್ನು ನಾವು ತಗೊಂಡಿದ್ದೀವಿ ಅದರಲ್ಲಿ ಆಸುಪಾಸು ಅನ್ನೋದಿರುವುದು ಕಿತಾಪತಿ ಅನ್ನೋದಿರ್ಬೋದು ಕಿರಾಣಿ ಅಂಗಡಿ ಅಂತ ಬಳಕೆ ಮಾಡ್ತೀವಿ ನೋಡಿರಿ ಕಿರಾಣಿ ಅನ್ನೋದು ಸಹಿತ ಮರಾಠಿ ಭಾಷೆಯಿಂದ ಬಂದಂಥ ಪದ ಖಾನಾವಳಿ ಅನ್ನೋದು ಮರಾಠಿ ಭಾಷೆಯಿಂದ ಬಂದ ಪದ ಅಂದರೆ ಉತ್ತರ ಕರ್ನಾಟಕದಲ್ಲಿ ಏನು ಬಳಕೆ ಮಾಡ್ತೀವಿ ಹೆಚ್ಚು ಪದ ಈ ಪ ಏನೋ ಪದಗಳು ಮರಾಠಿಯಿಂದ ಬಂದ ವಿಧ ಲಾವಣಿ ಅನ್ನೋದಿರ್ಬೋದು ಖಾತೆ ಅನ್ನೋದಿರ್ಬೋದು ಅವಘಡ ಅವಘಡ ಆಯಿತು ಅಂತ ಬಳಕೆ ಮಾಡ್ತೀವಿ ನೋಡಿರಿ ಅದು ಅವಘಡ ಉಡಾಳ ಅನ್ನೋ ಪದ ದರೋಡೆ ಮಾಡೋದು ಮುರಾಬಟ್ಟೆ ಹುಂಬ ನೋಡಿ ಇವೆಲ್ಲವೂ ಮರಾಠೆಯಿಂದ ಬಂದಂಥ ಪದಗಳು ಹಾಗಾಗಿ ಇಂಥ ಪದಗಳ ಜೊತೆಯಲ್ಲಿ ಇನ್ನೊಂದು ಕೊನೆಯದಾಗಿ ಹಿಂದೂಸ್ತಾನಿ ಪದಗಳಿಂದ ಬಂದಿದ್ದಂಥ ಪದಗಳನ್ನು ಸಹಿತ ನಾವು ನೋಡ್ಬೋದು ಅದರಲ್ಲಿ ಅರ್ಜಿ ಕಚೇರಿ ಕಾರ್ಖಾನೆ ರೈತ ಅಲ್ವ ಹಾಗೆ ಸಲಾಮು ಚುನಾವಣೆ ಖರ್ಚು ಕುಸ್ತಿ ಹಾಗೆ ಸುಬೇದಾರ್ ನೌಕರಿ ಇಂಥವೆಲ್ಲ ಪದಗಳನ್ನು ನಾವು ಹಿಂದೂಸ್ತಾನಿ ಪದಗಳು ಅಂತಂದು ಇದರಲ್ಲಿ ಗಮನಿಸ್ತೀವಿ ಓಕೆ ಇಷ್ಟೆಲ್ಲ ಅಂಶಗಳನ್ನು ಇಟ್ಟುಕೊಂಡು ನೀವು ಅಭ್ಯಾಸ ಮಾಡಿದ್ದೇ ಆದರೆ ಖಂಡಿತವಾಗೂ ಉತ್ತಮವಾದಂಥ ಫಲವನ್ನು ನೀವು ಪಡಿಬೋದು ಈ ಏನು ಬರುವಂಥ ಎಸ್ ಡಿ ಎಫ್ ಡಿ ಎ ಪರೀಕ್ಷೆಗಳು ಅಥವಾ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸಾಮಾನ್ಯ ಕನ್ನಡದಲ್ಲಿ ಕೇಳುವಂಥ ದೇಶ ಅನ್ಯ ದೇಶ ಪದಗಳಿಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ನಿಮಗೆ ಲಭ್ಯ ಆಗಿದ್ದರೆ ಖಂಡಿತವಾಗೂ ನಮ್ಮ ಅಕಾಡೆಮಿಯಿಂದ ಮಾಡಿರುವಂಥ ಈ ಶ್ರಮ ಸಾರ್ಥಕ ಅಂತ ನಾನಂತೂ ಭಾವಿಸ್ತೀನಿ ಓಕೆ ಮುಂದಿನ ಈ ಸರಣಿಯ ಈ ಮೂರನೇ ತರಗತಿ ಆಯಿತು ಈ ಸರಣಿ ಇನ್ನು ಮುಂದುವರಿಯುತ್ತೆ ಅಂತ ಹೇಳಿದೆ ನಾನು ಮೂರನೇ ನಾಲ್ಕನೇ ಸರಣಿಯಲ್ಲಿ ಅಂದರೆ ಮುಂದಿನ ಸರಣಿಯಲ್ಲಿ ನಾನು ಮುಂದಿನ ತರಗತಿಯಲ್ಲಿ ಇಂಗ್ಲೀಷ್ ಪದಕ್ಕೆ ಸರಿಯಾದ ಕನ್ನಡ ಪದವನ್ನು ಹೇಗೆ ಗುರುತಿಸಬೇಕು ಅನ್ನುವಂತಹ ಅಂಶವನ್ನು ತರಗತಿಯಲ್ಲಿ ಚರ್ಚೆ ಮಾಡ್ತೀನಿ ಅದಕ್ಕೆ ಬೇಕಾಗಿರುವಂಥ ಒಂದಿಷ್ಟು ಪ್ರಶ್ನೆಗಳು ಕನಿಷ್ಠ ಒಂದು ಹದಿನೈದರಿಂದ ಇಪ್ಪತ್ತು ಪ್ರಶ್ನೆಗಳನ್ನು ಇಟ್ಟುಕೊಂಡು ಒಂದು ವಾಕ್ಯದಲ್ಲಿ ನಾವು ಬ ಬಳಸ್ತಾ ಇದ್ದೀವಿ ಇಂಗ್ಲೀಷ್ ಪದವನ್ನು ಬಳಸ್ತಾ ಇದ್ದೀವಿ ಆ ಇಂಗ್ಲೀಷ್ ಪದಕ್ಕೆ ಯಾವುದು ಕನ್ನಡ ಪದ ಬಳಸ್ಬೋದಿತ್ತು ಅಂಥೇಳಿ ನಾಲ್ಕು ಆಪ್ಷನ್ ಕೊಡ್ತಾರೆ ಅದರ ಸರಿಯಾದದ್ದನ್ನು ಗುರುತಿಸುವಂಥ ಪ್ರಯತ್ನ ಅಲ್ಲಿ ಬೇಕಾಗುತ್ತೆ ಈ ಥರದ ಪರೀಕ್ಷೆ ಇರುತ್ತೆ ಹಾಗಾಗಿ ಈ ಮುಂದಿನ ವೀಡಿಯೋ ನೀವು ಖಂಡಿತವಾಗೂ ನಿರೀಕ್ಷೆಯಲ್ಲಿರಿ ನಮ್ಮ ಸಂಪರ್ಕದಲ್ಲಿ ಸದಾ ಇರೋದಕ್ಕೆ ನಮ್ಮ ಸಾಧನ ಅಕಾಡೆಮಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತುವ ಮೂಲಕ ನೋಟಿಫೈಡ್ ಆಗಿ ಮುಂದೆ ಬರುವಂಥ ಎಲ್ಲ ವೀಡಿಯೋಗಳು ನಿಮಗೆ ಮೊದಲಿಗೆ ಅದು ನಿಮಗೆ ನೋಟಿಸ್ ಆಗುತ್ತೆ ಅದನ್ನು ಬಳಸ್ಕೊಳ್ಳಿ ಇನ್ನಷ್ಟು ಬೆಳೆಯಿರಿ ಅಂತ ಆಶಯದೊಂದಿಗೆ ಈ ತರಗತಿಯನ್ನು ಮುಗಿಸ್ತಾ ಇದ್ದೇನೆ ವಂದನೆಗಳು you uh -huh.